ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ನಾವು 8/4/2023 ಏನಪ್ಪಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ, ಹಿಮಾಚಲ ಕನ್ಸಿಡರಿಂಗ್ ದ ಲೀಗಲೈಸಿಂಗ್ ದ ಕಲ್ಟಿವೇಶನ್ ಆಫ್ ಕೆನಬೀಸ್ ಸೇ ದ ಸಿಎಂ ಅಂದ್ರೆ, ನೋಡ್ರಿ ಹಿಮಾಚಲ ಪ್ರದೇಶ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಕೆನಬೀಸ್, ಕನ್ನಡದಲ್ಲಿ ಕೆನಬೀಸ್ ಗೆ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಗಾಂಜಾ ಅಂತ ಕರಿತೀವಿ. ಈ ಗಾಂಜಾ ಬೆಳವಣಿಗೆ ಏನಿದೆ ಅಥವಾ ಗಾಂಜಾ ಬೆಳೆಯದೇನಿದೆಯಲ್ಲ, ಇದನ್ನ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಲೀಗಲ್ ಮಾಡ್ತಾರೆ. ಅಂದ್ರೆ ಕಾನೂನಿನ ಪ್ರಕಾರವಾಗಿ ನೀವೇನಪ್ಪ ಅಂದ್ರೆ ಗಾಂಜಾವನ್ನ ಬೆಳಿಬಹುದಂತ ಅವರು ಕ್ರಮವನ್ನ ಕೈಗೊಳ್ತಿದ್ದಾರೆ. ಸೊ ನೋಡ್ರಿ, ನಿಮ್ಗೆ ಗಾಬರಿ ಆಗ್ಬಹುದು, ಯಾವ ತರನಾಗಿ ಯಾಕಪ್ಪ ಅಂದ್ರೆ ಈ ತರನಾಗಿ ಹಿಮಾಚಲ ಪ್ರದೇಶದ ಸಿಎಂ ಈ ತರ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ಗಾಂಜಾನ ಬೆಳಿತಿದ್ವಿ ಅಂತ ಹೇಳ್ತಿದಾರೆ ಅಂದ್ರೆ. ಸೊ ನೋಡ್ರಿ, ಗಾಂಜಾ ಏನಿದೆಯಲ್ಲ ಇದಕ್ಕೆ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಆಮೇಲೆ ಹಿಮಾಚಲ ಪ್ರದೇಶ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಫಸ್ಟ್ ಸರ್ಕಾರ ಅಲ್ಲ ಈ ತರನಾಗಿ ಲೀಗಲ್ ಆಗಿ ಗಾಂಜಾ ಬೆಳವಣಿಗೆ ಅವಕಾಶ ಮಾಡಿಕೊಟ್ಟಿದ್ದು, ಬೇರೆ ಬೇರೆ ಸರ್ಕಾರಗಳು ಕೂಡ ಮಾಡಿಕೊಟ್ಟಿದೆ. ಫಸ್ಟ್ ಆಫ್ ಆಲ್ ನೋಡ್ರಿ, ಇಲ್ಲಿ ಗಾಂಜಾಗಿರುವಂತ ಮೆಡಿಕಲ್ ಬೆನಿಫಿಟ್ಸ್ ಏನು ಅಂದ್ರೆ, ನಾವು ಗಾಂಜಾ ಅಂದ ತಕ್ಷಣ ಏನಂತ ಥಿಂಕ್ ಮಾಡ್ತೀವಿ ಅಂದ್ರೆ ಡ್ರಗ್ ಅಡಿಕ್ಷನ್ ಅಂತ ಥಿಂಕ್ ಮಾಡ್ತೀವಿ. ಆಮೇಲೆ ಇದೇನಪ್ಪ ಅಂದ್ರೆ ಗಾಂಜಾ ಸೇವನೆ ಮಾಡೋದ್ರಿಂದ ನಾವು ಅಡಿಕ್ಟ್ ಆಗ್ತೀವಿ, ಅದರಿಂದ ಹೊರಗೆ ಬರಕ್ ಆಗಲ್ಲ, ನಶೆ ಮಾಡಕ್ ಮಾತ್ರ ಬಳಸ್ತೀವಿ ಅಂತ ನಾವು ಗಾಂಜಾ ನಡ್ಕೊಂಡಿರ್ತೀವಿ. ಆದ್ರೆ ನೋಡ್ರಿ, ಇದು ನಶೆ ಮಾತ್ರ ಮಾಡಕ್ಕಲ್ಲ ಇರುವಂತ ಸಬ್ಸ್ಟೆನ್ಸ್, ಬದಲಾಗಿ ಏನಪ್ಪ ಅಂದ್ರೆ ಇದು ಕೆಲವೊಂದಿಷ್ಟು ಮೆಡಿಸಿನಲ್ ಬೆನಿಫಿಟ್ಸ್ ಅನ್ನು ಕೂಡ ಹೊಂದಿದೆ. ಏನೇನ್ ಮೆಡಿಸಿನಲ್ ಬೆನಿಫಿಟ್ಸ್ ಹೊಂದಿದೆ ಅಂದ್ರೆ, ಇದೇನಿದೆ ಅಂದ್ರೆ ಬ್ಲಡ್ ಪ್ರೆಷರ್ ಏನಿದೆ ಅಂದ್ರೆ ಬಿ ಪಿ ಏನಿರುತ್ತಲ್ಲ ಬಿ ಪಿ ಅನ್ನ ಕಮ್ಮಿ ಮಾಡುತ್ತೆ. ಜೊತೆಗೆ ನೋಡ್ರಿ, ಇನ್ಫ್ಲಮೇಷನ್ ಅಂದ್ರೆ ಏನಾದ್ರೂ ಊತ ಆಗಿರುತ್ತಲ್ಲ ಆ ಊತವನ್ನ ಇದೇನ್ ಮಾಡುತ್ತಪ್ಪ ಅಂದ್ರೆ ಕಮ್ಮಿ ಮಾಡುತ್ತೆ. ಸೊ ನೋಡ್ರಿ, ಇನ್ಫ್ಲಮೇಷನ್ ಏನಿರುತ್ತಲ್ಲ ಆ ಊತವನ್ನ ಇದೇನ್ ಮಾಡುತ್ತೆ ಅಂದ್ರೆ ಕಮ್ಮಿ ಮಾಡುತ್ತೆ. ಜೊತೆಗೆ ನೋಡ್ರಿ, ಈಗ ನೀವೇನಪ್ಪ ಅಂದ್ರೆ ಸಾರಾಯಿ ಡಿ ಅಡಿಕ್ಷನ್ ಇರ್ತಾರ ಅಂದ್ರೆ ಆಲ್ಕೋಹಾಲ್ ಅನ್ನ ಏನ್ ಮಾಡ್ಬೇಕಂತ ಮಾಡಿರ್ತೀರ ಅಂದ್ರೆ ಅಡಿಕ್ಷನ್ ಏನಿರುತ್ತಲ್ಲ ಅದನ್ನ ಬಿಡಿಸ್ಬೇಕಂತ ಮಾಡಿರ್ತಾರೆ. ಅಂತವ್ರಿಗೆ ಏನಪ್ಪ ಅಂದ್ರೆ ಗಾಂಜಾವನ್ನ ಲಿಮಿಟೆಡ್ ಆಗಿ ಕೊಡೋದ್ರಿಂದ ಅಲ್ಲೇನು ಮತ್ತೆ ರಿಲ್ಯಾಪ್ಸ್ ಆಗ್ತಿರುತ್ತೆ ಅಂದ್ರೆ, ಈಗ ಮತ್ತೆ ಅವ್ರೇನಪ್ಪ ಅಂದ್ರೆ ಆಲ್ಕೋಹಾಲ್ ಕುಡಿಯಕ್ ಅಥವಾ ಸಾರಾಯಿ ಕುಡಿಯಕ್ ಹೋಗ್ತಾರಲ್ಲ ಅದನ್ನ ತಪ್ಪಿಸುತ್ತೆ. ಅಂದ್ರೆ ಇದೇನ್ ಮಾಡುತ್ತಪ್ಪ ಅಂದ್ರೆ ಆಲ್ಕೋಹಾಲ್ ಡಿ ಅಡಿಕ್ಷನ್ ಮಾಡೋರಿಗೆ ಅಂದ್ರೆ ನೋಡ್ರಿ, ಯಾರು ಅಡಿಕ್ಟ್ ಆಗಿರ್ತಲ್ಲ ಬಿಡಿಸೋರಿಗೆ ಏನಪ್ಪ ಅಂದ್ರೆ ಲಿಮಿಟೆಡ್ ರೀತಿಯಲ್ಲಿ ಮತ್ತೆ ವೈದ್ಯಕೀಯವಾಗಿ ನೀವೇನಾದ್ರೂ ಗಾಂಜಾವನ್ನ ಕೊಟ್ಟರೆ ಅವ್ರಿಗೆ ಮತ್ತೆ ರಿಲ್ಯಾಪ್ಸ್ ಆಗಿ ಮತ್ತೆ ಸಾರಾಯಿ ಕುಡಿಯೋ ಕಡೆಗೆ ಅವ್ರೇನಪ್ಪ ಅಂದ್ರೆ ಗಮನ ಹರಿಸಲ್ಲ, ಆ ಒಂದು ಆಕ್ಷನ್ ಏನಪ್ಪ ಅಂದ್ರೆ ಇದು ತೆಗೆದುಕೊಳ್ಳುತ್ತೆ. ಆಮೇಲೆ ನೋಡ್ರಿ, ಇದೇನ್ ಮಾಡುತ್ತಂದ್ರೆ ಆಂಗ್ಸೈಟಿ ಅಂದ್ರೆ ಈಗ ನಿಮ್ಗೆ ಕೆಲವೊಂದು ಸಮಯ ಏನಾಗುತ್ತಪ್ಪ ಅಂದ್ರೆ ಸಿಟ್ಟು ಬರುತ್ತೆ, ಆಮೇಲೆ ತುಂಬಾ ಸಿಟ್ ಸಿಟ್ ಆಗಿರುತ್ತೆ, ಅದು ಡಿಸಾರ್ಡರ್ ಏನಿರುತ್ತಲ್ಲ ಆಂಗ್ಸೈಟಿ ಡಿಸಾರ್ಡರ್ ಅದನ್ನ ಕಮ್ಮಿ ಮಾಡುತ್ತೆ. ಜೊತೆಗೆ ನೋಡ್ರಿ, ಇದ್ರದ್ದು ಇನ್ನೂ ಒಂದು ಮುಖ್ಯ ಏನಪ್ಪ ಅಂದ್ರೆ ಗ್ಯಾಸ್ಟ್ರೋ ಇಂಟ್ರಸ್ಟೈನಲ್ ಡಿಸಾರ್ಡರ್ಸ್ ಅಂದ್ರೆ, ಈಗ ನೋಡ್ರಿ ಗ್ಯಾಸ್ಟ್ರೋ ಅಂದ್ರೆ ಏನಪ್ಪ ಅಂದ್ರೆ ಈ ಒಂದು ಜಠರ ಸಂಬಂಧ ಕಾಯಿಲೆಗಳೇನಿದ್ದಿಲ್ಲ ಆ ಜಠರ ಸಂಬಂಧ ಕಾಯಿಲೆಗಳನ್ನು ಕೂಡ ಇದೇನಪ್ಪ ಅಂದ್ರೆ ಕಡಿಮೆ ನಿವಾರಣೆ ಮಾಡುತ್ತೆ. ಜೊತೆಗೆ ನೋಡ್ರಿ, ಇದ್ರ ಮುಖ್ಯ ಇನ್ನೊಂದು ಮೆಡಿಕಲ್ ಬೆನಿಫಿಟ್ ಏನಪ್ಪ ಅಂದ್ರೆ ಕ್ಯಾನ್ಸರ್ ವಿರುದ್ಧವಾಗಿ ಇದು ಹೋರಾಟ ಮಾಡುತ್ತೆ. ಸೊ ನೋಡ್ರಿ, ಗಾಂಜಾವನ್ನ ಲಿಮಿಟೆಡ್ ಆಗಿ ಮೆಡಿಕಲ್ ಟೈಮ್ ಅಲ್ಲಿ ತಗೊಳ್ಳೋದ್ರಿಂದ ನಮ್ಗೆ ಏನಪ್ಪ ಅಂದ್ರೆ ಕ್ಯಾನ್ಸರ್ ಅಂದ್ರೆ ಅನ್ವಾಂಟೆಡ್ ಟ್ಯೂಮರ್ ಏನಿರುತ್ತಲ್ಲ ಅದನ್ನ ಹೋರಾಡೋದ್ರಲ್ಲೂ ಕೂಡ ಏನಪ್ಪ ಅಂದ್ರೆ ಇದು ಕೆಲಸ ಮಾಡುತ್ತೆ. ಹಾಗಾಗಿ ಇಷ್ಟು ಮೆಡಿಸಿನಲ್ ಬೆನಿಫಿಟ್ ಇರುವಂತಹ ಗಾಂಜಾವನ್ನ ಈಗ ಏನಪ್ಪ ಅಂದ್ರೆ ಹಿಮಾಚಲದ ಪ್ರದೇಶದ ಮುಖ್ಯಮಂತ್ರಿಗಳು ಏನಂದ್ರೆ ಲೀಗಲೈಸ್ ಬೆಳೆಯಕ್ಕೆ ಏನಪ್ಪ ಅಂದ್ರೆ ವೇಜ್ ಅನ್ನ ಹುಡುಕ್ತಿದ್ದಾರೆ. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳಾದಂತ ನೋಡ್ರಿ ಸುಖವಿಂದರ್ ಸಿಂಗ್ ಸುಕ್ಕು ಅವ್ರು ಏನ್ ಮಾಡಿದಾರೆ ಅಂದ್ರೆ ಈ ಗುರುವಾರ ಫ್ರೈಡೇ ಅಂದ್ರೆ ಶುಕ್ರವಾರ ಏನ್ ಮಾಡಿದಾರಪ್ಪ ಅಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಲೀಗಲೈಸ್ ಮಾಡ್ತಾ ಇದೆ. ಅಂದ್ರೆ ಈಗ ಒಂದು ಲೀಗಲ್ ವೇ ಅನ್ನ ಹುಡುಕ್ತಿದೆ, ಕಾನೂನಿನ ಪ್ರಕಾರವನ್ನ ಯಾವ ತರನಾಗಿ ನಾವು ಗಾಂಜಾವನ್ನ ಬೆಳಿಬೇಕು ಮತ್ತೆ ಗಾಂಜಾವನ್ನ ಬೆಳಕಾಸಿ ಬೆಳೆಯೋದಕ್ಕೆ ಅವಕಾಶವನ್ನ ಯಾವ ತರನಾಗಿ ಕೊಡ್ಬೇಕು ಅನ್ನೋದೇನ ಏನಪ್ಪ ಅಂದ್ರೆ ಒಂದು ಲೀಗಲ್ ವೇಸ್ ಅನ್ನ ಹುಡುಕ್ತಾ ಇದೆ. ಸೊ ನೋಡ್ರಿ, ಗಾಂಜಾ ಬೆಳೆಯೋದ್ರಿಂದ ಅಥವಾ ಕೆನಬೀಸ್ ಕಲ್ಟಿವೇಶನ್ ಇಂದ ಏನಾಗತ್ತಪ್ಪ ಅಂದ್ರೆ ಅಲ್ಲಿ ರಾಜ್ಯದ ರೆವೆನ್ಯೂ ಏನಿದೆ ಅಥವಾ ಆರ್ಥಿಕತೆ ಏನಿದೆಯಲ್ಲ ಅದು ಬೂಸ್ಟ್ ಆಗುತ್ತೆ. ಜೊತೆಗೆ ನೋಡ್ರಿ, ಇದೇನಾಗತ್ತಪ್ಪ ಅಂದ್ರೆ ಅಲ್ಲಿರುವಂತ ಪೇಷಂಟ್ಸ್ ಗಳಿಗೆ ಅಂದ್ರೆ ನೋಡ್ರಿ ಗಾಂಜಾದಿಂದ ಕೆಲವೊಂದಿಷ್ಟು ಮೆಡಿಸಿನಲ್ ವ್ಯಾಲ್ಯೂಸ್ ಏನಿದೆ ಅಂತ ಹೇಳಿದೆ, ಮೆಡಿಸಿನಲ್ ಪ್ರಾಪರ್ಟೀಸ್ ಏನಿದೆ ಅಂತ ಹೇಳಿದ್ನಲ್ಲ, ಆ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದ್ರಿಂದ ಅಲ್ಲಿರುವಂತ ಕೆಲವೊಂದಿಷ್ಟು ರೋಗಿಗಳು ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ಸುಖವಿಂದರ್ ಸಿಂಗ್ ಸಕ್ಕು ಅವ್ರು ಏನ್ ಹೇಳಿದ್ರೆ ಅಂದ್ರೆ ಈ ಗಾಂಜಾವನ್ನ ಯಾವ ತರನಾಗಿ ದುರ್ಬಳಕೆ ಮಾಡಬಹುದು, ಎಸ್ಪೆಷಲಿ ಏನಪ್ಪ ಅಂದ್ರೆ ನಶೆ ಕ್ರಮಕ್ಕೆ ಅಥವಾ ನಶೆ ಸಬ್ಸ್ಟೆಂಟ್ ಆಗಿ ಏನ್ ಗಾಂಜಾವನ್ನ ಬಳಸ್ತಾರಲ್ಲ ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಯಾವ ತರನಾಗಿ ಯುವ ಜನಾಂಗದವರಾಗ್ಲಿ ಬೇರೆದವರಾಗ್ಲಿ ನಶೆಗೋಸ್ಕರ ಗಾಂಜಾವನ್ನ ಬಳಸ್ಕೋತಾರಲ್ಲ ಇದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಅವ್ರು ಆಲ್ರೆಡಿ 5 ಜನರ ಒಂದು ಕಮಿಟಿಯನ್ನ ಮಾಡಿದ್ದಾರೆ. ಸೊ ನೋಡ್ರಿ, ಈ 5 ಜನರು ಯಾರಿದಾರಪ್ಪ ಅಂದ್ರೆ ಎಲ್ಲಾ MLA ಇದಾರೆ. ಈ 5 ಜನ MLA ಕೂಡಿ ಏನಪ್ಪ ಅಂದ್ರೆ ಒಂದು ಕಮಿಟಿಯನ್ನ ಮಾಡಿದ್ದಾರೆ. ಇವ್ರು ಏನ್ ಮಾಡ್ಬೇಕಂದ್ರೆ ಯಾವ ತರನಾಗಿ ಈ ಒಂದು ನಶೆಯನ್ನ ಜಾಸ್ತಿ ಮಾಡ್ದಂಗೆ ಅಂದ್ರೆ ಈಗ ಗಾಂಜಾ ಕಾನೂನಿನ ಪ್ರಕಾರವಾಗಿ ಸಿಕ್ಕರೆ ನಶೆ ಏನ್ ಜಾಸ್ತಿ ಆಗುತ್ತಲ್ಲ ಅದನ್ನ ಕಡಿಮೆ ಮಾಡುವಂತ ದಾರಿಗಳಾಗುವುದು ಅಂತ ಹುಡುಕೋದಕ್ಕೆ ಏನಪ್ಪ ಅಂದ್ರೆ ಈ ಒಂದು ಕಮಿಟಿನ ಇಲ್ಲಿ ಫಾರ್ಮ್ ಮಾಡಿದ್ದಾರೆ. ಈ ಒಂದು ಕಮಿಟಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ವರದಿ ಅಧ್ಯಯನವನ್ನ ಮಾಡಬೇಕು. ಸೊ ನೋಡ್ರಿ, ಇವ್ರ ಅಧ್ಯಯನವನ್ನ ಯಾವ ತರನಾಗಿ ಮಾಡ್ಬೇಕಂದ್ರೆ ಕೆನಬೀಸ್ ಕಲ್ಟಿವೇಶನ್ ಅಂದ್ರೆ ಇದು ಗಾಂಜಾ ಬೆಳೆಯೋದ್ರಲ್ಲಿ ಪ್ರತಿಯೊಂದು ಆಸ್ಪೆಕ್ಟ್ ಏನಿದೆಯಲ್ಲ ಇದನ್ನ ಕನ್ಸಿಡರೇಷನ್ ಮಾಡಿ ಅವ್ರ ಅಧ್ಯಯನ ಮಾಡಬೇಕು. ಆಮೇಲೆ ನೋಡ್ರಿ, ಈ ಕಮಿಟಿ ಮೆಂಬರ್ಸ್ ಮತ್ತೆ ಕಮಿಟಿ ಏನ್ ಮಾಡುತ್ತಪ್ಪ ಅಂದ್ರೆ ಎಲ್ಲಿ ಇಲ್ಲಿಗಲ್ ಆಗಿ ಗಾಂಜಾವನ್ನ ಬೆಳೆಸ್ತಿದಾರಲ್ಲ ಅಲ್ಲಿ ಕೂಡ ಇವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಭೇಟಿಯನ್ನ ಕೊಡ್ತಾರೆ. ಕೊಟ್ಟು ಆಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಸಂಪೂರ್ಣವಾಗಿ ಅದ ಅಧ್ಯಯನ ಮಾಡಿ ಆಮೇಲೆ ತಮ್ಮ ವರದಿಯನ್ನು ಇಲ್ಲಿ ಸಬ್ಮಿಟ್ ಮಾಡ್ತಾರೆ. ಇದರ ಬೇಸಿಸ್ ಮೇಲೆ
ಆಮೇಲೆ ನೋಡ್ರಿ ಈ ಕಮಿಟಿ ವರದಿ ಏನ್ ಹೇಳುತ್ತೆ, ಈಗ ಇಫ್ ಇಟ್ ಈಸ್ ಪರ್ಮಿಸಬಲ್ ದೆನ್ ದೇ ವಿಲ್ ಕಲ್ಟಿವೇಟ್ ಅಂದ್ರೆ ಅದೇನಾದ್ರೂ ನಮಗೆ ಏನಪ್ಪ ಅಂದ್ರೆ ನಶೆಯನ್ನು ಜಾಸ್ತಿ ಮಾಡಿದಂಗೆ ಕಡಿಮೆ ಆಗುತ್ತೆ ಮತ್ತೆ ಮೆಡಿಕಲ್ ಬೆನಿಫಿಟ್ ಆಗುತ್ತೆ, ರಾಜ್ಯದ ಆರ್ಥಿಕತೆಗೆ ನೆರವಾಗುತ್ತೆ ಅಂತ ಕಮಿಟಿ ವರದಿ ಕೊಟ್ರೆ ಮಾತ್ರ ಗಾಂಜಾ ಕಲ್ಟಿವೇಷನ್ ಮಾಡ್ತೀವಿ ಅಂತೇಳಿ ಸುಖವಿಂದರ್ ಸಿಂಗ್ ಸಕ್ಕು ಅವರು ಹೇಳಿದ್ದಾರೆ. ಆಮೇಲೆ ನೋಡ್ರಿ ಸಕ್ಕು ಅವರು ಏನ್ ಹೇಳ್ತಿದಾರೆ ಅಂದ್ರೆ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಗಾಂಜಾವನ್ನು ಏನಪ್ಪಾ ಅಂದ್ರೆ ಲೀಗಲ್ ಆಗಿ ಬೆಳ್ತಿದ್ರೆ ಅದಕ್ಕೋಸ್ಕರ ಲೀಗಲೈಸೇಷನ್ ಕೂಡ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಹಿಮಾಚಲ ಪ್ರದೇಶದ ಪಕ್ಕದ ರಾಜ್ಯ ಆದಂತ ಉತ್ತರಾಖಂಡ್ ಏನಾಗಿದೆಯಪ್ಪ ಅಂದ್ರೆ ದೇಶದಲ್ಲಿಯೇ ಪ್ರಥಮ ರಾಜ್ಯ ಆಗಿದೆ. ಯಾವುದಕ್ಕೋಸ್ಕರಪ್ಪ ಅಂದ್ರೆ ಗಾಂಜಾವನ್ನ ಲೀಗಲೈಸ್ ಮಾಡಿದಂತ ಪ್ರಥಮ ರಾಜ್ಯವಾಗಿದೆ. ಸೊ ನೋಡ್ರಿ ಎಕ್ಸಾಮಿನೇಷನಲ್ ಕ್ವಶನ್ಸ್ ಕೇಳ್ಬಹುದು, ಭಾರತದಲ್ಲಿ ಪ್ರಪ್ರಥಮವಾಗಿ ಲೀಗಲೈಸ್ ಗಾಂಜಾ ಬೆಳವಣಿಗೆಯನ್ನು ಲೀಗಲೈಸ್ ಮಾಡಿದಂತ ರಾಜ್ಯ ಯಾವುದು ಅಂತ. ಸೊ ನೋಡ್ರಿ ಗಾಂಜಾ ಬೆಳವಣಿಗೆಯನ್ನು ಲೀಗಲೈಸ್ ಮಾಡಿದಂತ ಪ್ರಥಮ ರಾಜ್ಯ ಯಾವ್ದಪ್ಪ ಅಂದ್ರೆ ಉತ್ತರಾಖಂಡ್ ಅಥವಾ ಉತ್ತರಾಖಂಡ್. ಈ ರಾಜ್ಯ ಏನ್ ಮಾಡಿದೆಪ್ಪ ಅಂದ್ರೆ 2017ರಲ್ಲಿ ಏನಪ್ಪ ಅಂದ್ರೆ ಗಾಂಜಾವನ್ನ ಬೆಳೆಯೋದಕ್ಕೆ ನಿಮ್ಗೆ ಲೀಗಲೈಸ್ ಅನ್ನ ಮಾಡಿದೆ. ಇದ್ರ ಜೊತೆಗೆ ನೋಡ್ರಿ ಕೆಲವೊಂದ್ ಕಡೆ ಏನಪ್ಪಾ ಅಂದ್ರೆ ಕಂಟ್ರೋಲ್ಡ್ ಕಲ್ಟಿವೇಷನ್ಸ್ ಅಂದ್ರೆ ಕಂಟ್ರೋಲ್ಡ್ ಕಲ್ಟಿವೇಷನ್ಸ್ ಅಂದ್ರೆ ಎಲ್ಲಿ ಪರ್ಮಿಷನ್ಸ್ ಇರುತ್ತೆ ಅಲ್ಲಿ ಮಾತ್ರ ಬೆಳವಣಿಗೆ ಮಾಡಕ್ಕೆ ಅವಕಾಶವನ್ನ ಕೊಡ್ತಾರೆ. ಈ ಕಂಟ್ರೋಲ್ಡ್ ಕಲ್ಟಿವೇಷನ್ಸ್ ನ ಏನ್ ಮಾಡ್ತಿದ್ದಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಎಸ್ಪೆಷಲಿ ಗುಜರಾತ್ ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ, ಮಧ್ಯಪ್ರದೇಶ ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮತ್ತೆ ಉತ್ತರ ಪ್ರದೇಶದ ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಬೆಳವಣಿಗೆ ಅಥವಾ ಈ ಒಂದು ಬೆಳೆನ ಬೆಳೆದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನೋಡ್ರಿ ಇದೇ ತರನಾಗ ಏನಪ್ಪಾ ಅಂದ್ರೆ ಈ ಕೆನಬೀಸ್ ಕಲ್ಟಿವೇಷನ್ಸ್ ಏನಿದೆ ಅಂದ್ರೆ ಈಗೇನ್ ನಮ್ಮ ಭಾರತ ದೇಶದಲ್ಲಿ ಏನ್ ಕೆನಬೀಸ್ ಕಲ್ಟಿವೇಷನ್ಸ್ ಆಯ್ತಲ್ಲ, ಅದೇ ತರನಾಗ ಏನಪ್ಪಾ ಅಂದ್ರೆ ಗಾಂಜಾವನ್ನ ಬೆಳೆಯೋದಕ್ಕೆ ಹೊರಗಡೆನೂ ಕೂಡ ಕೆಲವೊಂದಿ ಕಡೆ ಲೀಗಲೈಸೇಷನ್ ಅನ್ನ ಮಾಡಿದ್ದಾರೆ. ಎಸ್ಪೆಷಲಿ ಎಲ್ಲೆಲ್ಲಿ ಲೀಗಲೈಸೇಷನ್ ಮಾಡಿದಾರೆ ಅಂದ್ರೆ ನೋಡ್ರಿ ಬೇರೆ ಬೇರೆ ದೇಶಗಳಾದಂತ ಉರುಗ್ವೆ ಇರ್ಬೋದು, ಕೆನಡಾ ಇರ್ಬೋದು, US ಇರ್ಬೋದು, ಆಸ್ಟ್ರಿಯಾ ಇರ್ಬೋದು, ಬೆಲ್ಜಿಯಂ ಅಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಕೆನಬೀಸ್ ಕಲ್ಟಿವೇಷನ್ ಅಥವಾ ಈ ಒಂದು ಗಾಂಜಾ ಬೆಳೆಯೋದಕ್ಕೆ ಏನಪ್ಪಾ ಅಂದ್ರೆ ಮುಕ್ತ ಅವಕಾಶವನ್ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅಂದ್ರೆ ಸರ್ಕಾರ ಏನ್ ಮಾಡುತ್ತಪ್ಪ ಅಂದ್ರೆ ಪ್ರತಿಯೊಂದು ಆಸ್ಪೆಕ್ಟ್ ಅನ್ನ ಕನ್ಸಿಡರ್ ಮಾಡುತ್ತೆ. ಅಂದ್ರೆ ಗಾಂಜಾ ಬೆಳವಣಿಗೆ ಏನೇನು ಆಸ್ಪೆಕ್ಟ್ ಇದೆಯಲ್ಲ, ಯಾವ ತರನಾಗಿ ನಾವು ಇದನ್ನ ಬೆಳಿಬಹುದು, ಏನೇನ್ ಕಂಡೀಷನ್ಸ್ ಅಲ್ಲಿ ಇದನ್ನ ಬೆಳೆಯಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕಲ್ಲ, ಆ ಎಕ್ಸ್ಪೆಕ್ಟ್ ಅನ್ನ ತೆಗೆದುಕೊಳ್ಳುತ್ತೆ. ಜೊತೆಗೆ ನೋಡ್ರಿ ಬೇರೆ ಬೇರೆ ರಾಜ್ಯಗಳು ಏನಪ್ಪಾ ಅಂದ್ರೆ ಗಾಂಜಾ ಬೆಳೆಯೋದಕ್ಕಿಂತ ಮುಂಚೆ ಏನೇನು ಕ್ರಮಗಳನ್ನ ಕೈಗೊಂಡಿದ್ರಲ್ಲ ಆ ಕ್ರಮಗಳನ್ನು ಸಂಪೂರ್ಣವಾಗಿ ಇನ್ನು ಓದ್ಕೊಂಡು ಆಮೇಲೆ ಮಾತ್ರ ನಾವೇನಪ್ಪಾ ಅಂದ್ರೆ ಗಾಂಜಾ ಕಲ್ಟಿವೇಷನ್ ಲೀಗಲ್ ಆಗಿ ಮಾಡಕ್ಕೆ ಅವಕಾಶವನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ಏನಪ್ಪಾ ಅಂದ್ರೆ ಸುಖವೀಂದ್ರ ಸಿಂಗ್ ಸುಕ್ಕು ಅವರು ಹೇಳಿದ್ದಾರೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಮಿಷನ್ ಟು ಮ್ಯಾಪ್ ರೂರಲ್ ಕಲ್ಚರಲ್ ಅಸೆಟ್ ಕವರ್ಸ್ ಓವರ್ 1 ಲ್ಯಾಕ್ ವಿಲೇಜ್. ಅಂದ್ರೆ ನೋಡ್ರಿ ಈಗ ಒಂದು ಹೊಸ ಮಿಷನ್ಸ್ ಬಂದಿದೆ, ಈ ಮಿಷನ್ನ ಹೆಸರು ಏನಪ್ಪಾ ಅಂದ್ರೆ ಮೈ ವಿಲೇಜ್ ಮೈ ಹೆರಿಟೇಜ್ ಅಥವಾ ಮೇರೆ ಗಾವ್ ಮೇರೋ ದರ್ಬಾರ್, ಮೇರಾ ಗಾವ್ ಮೇರಿ ದರ್ಬಾರ್ ಅಂತೇಳಿ ಈ ಮಿಷನ್ ಹೆಸರು. ಈ ಒಂದು ಮಿಷನ್ ಐಡಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ನೋಡ್ರಿ ಭಾರತದ ಹಳ್ಳಿಗಳು ಏನಿದೆ ಅಲ್ಲಿ ಏನಂತಂದ್ರೆ ಕಲ್ಚರಲ್ ಅಸೆಟ್ಸ್ ಏನಿರುತ್ತೆ ಅಂದ್ರೆ ನೋಡ್ರಿ ಕಲ್ಚರಲ್ ಅಂದ್ರೆ ಈಗ ಸಾಂಸ್ಕೃತಿಕವಾಗಿ ಇರುವಂತ ಕೆಲವೊಂದಿಷ್ಟು ಆಸ್ತಿ ಏನಿದೆಯಲ್ಲ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಮ್ಯಾಪ್ ಅನ್ನ ಮಾಡ್ತಾರೆ. ಸೊ ನೋಡ್ರಿ ಇದು ಏನಪ್ಪಾ ಅಂದ್ರೆ ಕೇವಲ ಒಂದು ಎರಡು ಹಳ್ಳಿಗಳಲ್ಲಿ ನಡೆಯಲ್ಲ, ಬದಲಾಗಿ ಮೇರೆ ಗಾವ್ ಮೇರಾ ದರ್ಬಾರ್ ಮೇರಾ ಗಾವ್ ಮೇರಿ ದರ್ಬಾರ್ ಏನಿದೆಯಲ್ಲ ಈ ಮೇರಿ ದರ್ಬಾರ್ ಏನಪ್ಪಾ ಅಂದ್ರೆ 1 ಲಕ್ಷ ಹಳ್ಳಿಗಳಲ್ಲಿ ಮ್ಯಾಪಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ನೋಡ್ರಿ ಮೈ ವಿಲೇಜ್ ಮೈ ಹೆರಿಟೇಜ್ ಅಂತ, ಅಂದ್ರೆ ನನ್ನ ಹಳ್ಳಿ ನನ್ನ ಒಂದು ಪರಂಪರೆ ಅಂತ ಹೇಳ್ಬೋದು. ಕನ್ನಡದಲ್ಲಿ ಹೇಳೋದಾದ್ರೆ ನೋಡ್ರಿ ಮೈ ವಿಲೇಜ್ ಅಂದ್ರೆ ನನ್ನ ಹಳ್ಳಿ ಮತ್ತು ನಮ್ಮ ಪರಂಪರೆ ಅಥವಾ ನನ್ನ ಪರಂಪರೆ ಅಂತ ಕೂಡ ಹೇಳ್ಬೋದು. ಮೈ ಹೆರಿಟೇಜ್ ಅಂದ್ರೆ ನನ್ನ ಪರಂಪರೆ, ನನ್ನ ನಮ್ಮ ಬರಲ್ಲ, ಇಟ್ಸ್ ನನ್ನ ಪರಂಪರೆ, ನನ್ನ ಹಳ್ಳಿ ನನ್ನ ಪರಂಪರೆ ಅಂತೇಳಿ ಇದನ್ನ ಕನ್ನಡದಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಟ್ರಾನ್ಸ್ಲೇಷನ್ ಮಾಡಬಹುದು. ಸೊ ನೋಡ್ರಿ ಇಲ್ಲಿ ಸರ್ಕಾರ ಭಾರತ ಸರ್ಕಾರ ಏನ್ ಮಾಡ್ತಿದೆಯಪ್ಪ ಅಂದ್ರೆ ಪ್ರತಿಯೊಂದು ಹಳ್ಳಿದೇನು ಈ ಕಲ್ಚರಲ್ ಅಥವಾ ಈ ಒಂದೇನಪ್ಪ ಅಂದ್ರೆ ಸಂಸ್ಕೃತಿಯ ಪರಂಪರೆ ಏನಿದೆಯಲ್ಲ ಅದನ್ನ ಪ್ರಿಸರ್ವ್ ಮಾಡೋದಕ್ಕೋಸ್ಕರ ಏನ್ ಮಾಡಿದೆ ಅಂದ್ರೆ ಸರ್ಕಾರ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಐಡೆಂಟಿಫಿಕೇಶನ್ ಮಾಡಿ ಡಾಕ್ಯುಮೆಂಟ್ ನ ಮಾಡ್ತಾ ಇದೆ. ಅಂದ್ರೆ ಪ್ರತಿಯೊಂದು ಹಳ್ಳಿಗೆ ನೋಡ್ರಿ ಅದರದೇ ತರ ಆದಂತ ಇತಿಹಾಸ ಇರುತ್ತೆ. ಈ ಅತಿ ಇತಿಹಾಸವನ್ನ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ಮಾಡಕ್ಕೆ ಅವ್ರ ಏನಪ್ಪಾ ಅಂದ್ರೆ ಒಂದು ಯೋಜನೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ನೋಡ್ರಿ ಈ ಯೋಜನೆ ಏನ್ ಮಾಡತ್ತಪ್ಪ ಅಂದ್ರೆ ಇದರಲ್ಲಿ ಬೇರೆ ಬೇರೆ ಡಿಸ್ಟಿಂಕ್ಷನ್ ಫೀಚರ್ಸ್ ಇದೆ ಮತ್ತೆ ಇದು 1 ಲಕ್ಷ ಹಳ್ಳಿಗಳ ಮೇಲೆ ನಡೆಯುತ್ತೆ. ಅಂದ್ರೆ ನಮ್ಮ ದೇಶದ 1 ಲಕ್ಷ ಹಳ್ಳಿಗಳಲ್ಲಿ ಏನಪ್ಪಾ ಅಂದ್ರೆ ಈ ತರದ ಒಂದು ಸಂಸ್ಕೃತಿಯ ಪರಂಪರೆ ಬಗ್ಗೆ ವಿಷಯ ನಡೆಯುತ್ತೆ. ಸೊ ನೋಡ್ರಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಲ್ಚರಲ್ ಅಸೆಟ್ ಮ್ಯಾಪಿಂಗ್ ಅನ್ನ ಮಾಡ್ತಾರೆ. ಸೊ ನೋಡ್ರಿ ಕಲ್ಚರಲ್ ಅಸೆಟ್ ಮ್ಯಾಪಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಸಂಸ್ಕೃತಿಯ ಆಸ್ತಿ ಮ್ಯಾಪಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಯಾವ ತರನಾಗಿ ಮ್ಯಾಪಿಂಗ್ ಅನ್ನ ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ನೋಡ್ರಿ 7 ರಿಂದ 8 ಕ್ಯಾಟಗರಿಲಿ ಇದನ್ನ ಡಿವೈಡ್ ಮಾಡಿದ್ದಾರೆ. ಸೊ ನೋಡ್ರಿ ಯಾವ ತರನಾಗಿ ಕಲ್ಚರಲ್ ಅಸೆಟ್ ಮ್ಯಾಪಿಂಗ್ ಅನ್ನ ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಇದನ್ನ 7 ರಿಂದ 8 ಕ್ಯಾಟಗರಿ ಮಾಡಿದ್ರೆ ಯಾವೆಲ್ಲ 7 ರಿಂದ 8 ಕ್ಯಾಟಗರಿ ಅಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ ಆ ಹಳ್ಳಿ ಎಕಲಾಜಿಕಲಿ ಇಂಪಾರ್ಟೆಂಟ್ ಆಗಿದೆಯಾ ಅಂದ್ರೆ ಪರಿಸರವಾಗಿ ಅಥವಾ ಪರಿಸರದಿಂದ ಏನಪ್ಪಾ ಅಂದ್ರೆ ಪರಿಸರದ ತುಂಬಾ ಪ್ರಾಮುಖ್ಯತೆಯನ್ನ ಹೊಂದಿದೆ ಅಂತ ನೋಡ್ತಾರೆ, ಅಥವಾ ಅಭಿವೃದ್ಧಿಯ ಕಡೆಯಿಂದ ಅದು ತುಂಬಾ ಪ್ರಾಮುಖ್ಯತೆಯ ಹೊಂದಿದೆ ಅಂತ ನೋಡ್ತಾರ, ಅಥವಾ ಸ್ಕಾಲರ್ಶಿಪ್ ಅಂದ್ರೆ ನೋಡ್ರಿ ಅಲ್ಲಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ಸ್ಕಾಲರ್ಸ್ ಅಂದ್ರೆ ಈಗ ವಿದ್ವಾನಗಳು ಏನಾದ್ರೂ ಆ ಒಂದು ಹಳ್ಳಿಗಳಲ್ಲಿ ಜನನ ಮಾಡಿದ್ರಂತ ನೋಡ್ತಾರೆ,
ಅಥವಾ ಈಗ ನೋಡ್ರಿ ಆ ಹಳ್ಳಿಗಳಲ್ಲಿ ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಂದು ಫೇಮಸ್ ಪ್ರಾಡಕ್ಟ್ ಬರ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಧಾರವಾಡ ಅಂತ ಬಂದಾಗ ನಿಮ್ಗೆ ಏನ್ ಬರುತ್ತಪ್ಪ ಅಂದ್ರೆ ಧಾರವಾಡ ಪೇಡ ಯಾವ ತರನ ಬರುತ್ತಲ್ಲ, ಅದೇ ತರನಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಏನಪ್ಪಾ ಅಂದ್ರೆ ಅದರದೇ ಆದಂತ ವಿಶೇಷ ಏನಾದ್ರು ಪ್ರಾಡಕ್ಟ್ ಗಳು ಬಂದಾಗ, ಉತ್ಪನ್ನಗಳು ಬಂದಾಗ ಅದ್ರ ಮೇಲೆ ಗುರುತಿಸ್ತಾರೆ, ಅಥವಾ ಅಲ್ಲಿ ಏನಾದ್ರು ವಿಶೇಷವಾದಂತ ಅಥವಾ ಸ್ಪೆಷಲ್ ಆದಂತ ಫೇಮಸ್ ಟೆಕ್ಸ್ಟೈಲ್. ಫಾರ್ ಎಕ್ಸಾಂಪಲ್ ನೋಡ್ರಿ ಮೈಸೂರು ಸಿಲ್ಕ್ ಸಾರೀಸ್ ಇರ್ಬೋದು, ಇಳ್ಕಲ್ ಸಾರೀಸ್ ಇರ್ಬೋದು, ಈ ತರನಾಗಿ ಏನಾದ್ರು ಟೆಕ್ಸ್ಟೈಲ್ಸ್ ಇದೆ ಅದ್ರ ಮೇಲೆ ಗುರುತಿಸ್ತಾರೆ, ಅಥವಾ ಅವು ಯಾವ್ದಾದ್ರು ಐತಿಹಾಸಿಕ ಅಥವಾ ಏನಪ್ಪಾ ಅಂದ್ರೆ ಮೈಥೋಲಾಜಿಕಲ್ ಅಂದ್ರೆ, ಈಗ ಮೈಥೋಲಾಜಿಕಲ್ ಅಂದ್ರೆ ನಾವ್ ಏನ್ ಹೇಳ್ಬೋದಪ್ಪ ಅಂದ್ರೆ ಪುರಾಣದಲ್ಲಿ ಬರುವಂತ ಪಾತ್ರಗಳೇನಿದ್ವಿ ಅಥವಾ ಘಟನೆಗಳಿಗೆ ಏನಾದ್ರು ಸಂಬಂಧಿಸಿದ್ರೆ ಅದ್ರ ಮೇಲೂ ಕೂಡ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕ್ಯಾಟಗರಿಯನ್ನ ಮಾಡ್ತಾರೆ. ಸೊ ನೋಡ್ರಿ ಐತಿಹಾಸಿಕವಾಗಿ ಅಂದ್ರೆ ಅಲ್ಲಿ ಏನಾದ್ರು ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಆಗಿದೆ ಅಂದ್ರೆ ಸ್ವತಂತ್ರ ಹೋರಾಟಕ್ಕೋಸ್ಕರ ಏನಾದ್ರು ಆ ಹಳ್ಳಿಗಳಲ್ಲಿ ಕೊಡುಗೆ ಇದೆ ಅಥವಾ ಹಳ್ಳಿಗಳಲ್ಲಿ ಏನಾದ್ರೂ ನಡೆದಿದೆಯಾ, ಆ ಹಳ್ಳಿಗಳಲ್ಲಿ ಸ್ವತಂತ್ರದ ಚಳವಳಿ ಸಮಯದಲ್ಲಿ ಏನಾದ್ರೂ ಹೋರಾಟಗಳು ನಡೆದಿದ್ರೆ ಅದನ್ನ ಐಡೆಂಟಿಫೈ ಮಾಡ್ತಾರೆ. ಮೈಥಾಲಜಿಕಲ್ ಕ್ಯಾರೆಕ್ಟರ್ ಅಂದ್ರೆ ನೋಡ್ರಿ ಈಗ ಮಹಾಭಾರತ ರಾಮಾಯಣದಲ್ಲಿ ಏನಪ್ಪಾ ಅಂದ್ರೆ ಏನಾದ್ರೂ ಘಟನೆಗಳು ಆ ಹಳ್ಳಿಗಳಲ್ಲಿ ನಡೆದಿದ್ರೆ, ಅಂದ್ರೆ ಮಹಾಭಾರತ ರಾಮಾಯಣ ಸಮಯದ ಘಟನೆಗಳು ಅಲ್ಲೇನಾದ್ರೂ ನಡೆದಿದ್ರೆ ಅದ್ರ ಮೇಲೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಕ್ಲಾಸಿಫಿಕೇಶನ್ ಅನ್ನ ಮಾಡ್ತಾರೆ. ಹಾಗಾದ್ರೆ ಈ ಕ್ಯಾಟಗರಿ ಮೇಲೆ ಯಾವ ತರ ಕ್ಲಾಸಿಫೈ ಮಾಡ್ತಾರೆ ಅನ್ನೋದಕ್ಕೂ ಕೂಡ ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ, ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಎಕಲಾಜಿಕಲ್ ಕ್ಯಾಟಗರಿ ಒಳಗೆ ಏನಪ್ಪಾ ಅಂದ್ರೆ ಯಾವ ತರನಾಗಿ ಮಾಡ್ತಾರೆ ಅಂದ್ರೆ ಒಂದು ಉದಾಹರಣೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಜೋಧ್ಪುರದ ಹತ್ರ ನೋಡ್ರಿ ಬಿಷ್ಣೋಯಿ ವಿಲೇಜ್ ಅಂತ ಇದೆ. ಈ ಬಿಷ್ಣೋಯಿ ವಿಲೇಜ್ ಏನಪ್ಪಾ ಅಂದ್ರೆ ರಾಜಸ್ಥಾನದ ಜೋಧ್ಪುರದ ಹತ್ರ ಇದೆಯಲ್ಲ, ಈ ವಿಲೇಜ್ ನ ಒಂದು ಪದ್ಧತಿ ಏನಪ್ಪಾ ಅಂದ್ರೆ ಇವರು ನಿಸರ್ಗದ ಜೊತೆಗೆ ಅಥವಾ ಎನ್ವಿರಾನ್ಮೆಂಟ್ ಜೊತೆಗೆ ಏನಪ್ಪಾ ಅಂದ್ರೆ ತುಂಬಾ ಸಾಮರಸ್ಯದಿಂದ ಬದುಕ್ತಾರೆ. ನೇಚರ್ ಏನಿದೆ, ನಿಸರ್ಗ ಏನಿದೆಲ್ಲ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇವರು ತುಂಬಾ ಸಾಮರಸ್ಯದಿಂದ ಬದುಕ್ತಾರೆ. ಆ ತರನಾಗಿ ಇವ್ರನ್ನ ಏನಪ್ಪಾ ಅಂದ್ರೆ ಎಕೊಲಾಜಿಕಲಿ ಐಡೆಂಟಿಫೈ ಮಾಡ್ತಾರೆ, ಅಂದ್ರೆ ಪರಿಸರವಾಗಿ ಐಡೆಂಟಿಫೈ ಮಾಡಿದ್ರೆ. ಉತ್ತರಾಖಂಡದ ನೋಡ್ರಿ ರೈನಿ ವಿಲೇಜ್ ಅನ್ನೋದು ಅಥವಾ ರೈನಿ ಹಳ್ಳಿ ಅನ್ನೋದು ಏನಪ್ಪಾ ಅಂದ್ರೆ ಯಾವ್ದಕ್ ಫೇಮಸ್ ಅಂದ್ರೆ ಅಲ್ಲಿ ಚಿಪ್ಕೋ ಮೂವ್ಮೆಂಟ್ ನಡೆದಿತ್ತು ಅಥವಾ ಚಿಪ್ಕೋ ಚಳವಳಿ ನಡೆಯಿತು, ಹಾಗಾಗಿ ಆ ಹಳ್ಳಿಯನ್ನ ಗುರುತಿಸ್ತಾರೆ. ಅದೇ ತರನಾಗಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಹಳ್ಳಿಗಳಲ್ಲಿ ಡೆವಲಪ್ಮೆಂಟ್ ಇಂಪಾರ್ಟೆನ್ಸ್ ಆಗಿದೆ, ಅಂದ್ರೆ ಈಗ ನೋಡ್ರಿ ಅಭಿವೃದ್ಧಿ ಕಾರ್ಯಗಳಾಗಿದೆ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಗುಜರಾತಿನ ಮೊದೇರಾ ಹಳ್ಳಿಗಳಲ್ಲಿ ಏನಾಗಿದೆಯಪ್ಪ ಅಂದ್ರೆ ಅಭಿವೃದ್ಧಿ ಆಗಿದೆ. ಯಾವ ತರನಾಗಿ ಅಭಿವೃದ್ಧಿ ಆಗಿದೆ ಅಂದ್ರೆ ಇದು ದೇಶದಲ್ಲೇ ಫಸ್ಟ್ ಏನಪ್ಪಾ ಅಂದ್ರೆ ಸೋಲಾರ್ ಪವರ್ಡ್ ವಿಲೇಜ್, ಅಂದ್ರೆ ಸಂಪೂರ್ಣವಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಸೋಲಾರ್ ಮೂಲಕನೇ ವಿದ್ಯುತ್ ಶಕ್ತಿ ಕೊಡೋದ್ರಿಂದ ಈ ಒಂದು ಹಳ್ಳಿಯ ಅಭಿವೃದ್ಧಿಯನ್ನು ಹಿಡ್ಕೊಂಡು ಏನಪ್ಪಾ ಅಂದ್ರೆ ಇದನ್ನು ಒಂದು ಕ್ಯಾಟಗರಿಯಲ್ಲಿ ಕ್ಲಾಸಿಫೈ ಮಾಡ್ತಾರೆ. ಅದೇ ತರ ನೋಡ್ರಿ ಸುಖೇತಿ ಹಳ್ಳಿ ಅನ್ನೋದು ಏನಪ್ಪಾ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಏನಾಗಿದೆ ಅಂದ್ರೆ ಏಷ್ಯಾದ ಓಲ್ಡೆಸ್ಟ್ ಫೊಸೈಲ್ ಪಾರ್ಕ್ ಅನ್ನ ಹೊಂದಿದೆ. ಸೊ ನೋಡ್ರಿ ಏಷ್ಯಾದ ಅತ್ಯಂತ ಹಳೆಯದಾದಂತ ಪಳೆಯುಳಿಕೆ ಪಾರ್ಕ್ ಅನ್ನ ಇದು ಹೊಂದಿದೆ, ಪಳೆಯುಳಿಕೆ ಪಾರ್ಕ್ ಅಥವಾ ಉದ್ಯಾನವನ ಇದು ಹೊಂದಿದೆ. ಅದೇ ತರನಾಗಿ ಏನಪ್ಪಾ ಅಂದ್ರೆ ಪಂಡ್ರೇತಾನ್ ಅನ್ನೋದು ಒಂದು ಕಾಶ್ಮೀರದಲ್ಲಿ ಹಳ್ಳಿ ಇದೆ. ಇದು ಯಾವ್ದಕ್ ಫೇಮಸ್ ಅಪ್ಪ ಅಂದ್ರೆ ಶೈವಿಕ್ ಮಿಸ್ಟ್ ಲಾಲ್ ಡೀಡ್, ಅಂದ್ರೆ ನೋಡ್ರಿ ಅಲ್ಲಿ ಶಿವನ ಒಂದು ಆರಾಧಿಕರಾದ ಮಿಸ್ಟಿಕ್ ಆದಂತ ಲಾಲ್ ದೀದ್ ಅನ್ನೋರು ಏನಪ್ಪಾ ಅಂದ್ರೆ ಫೇಮಸ್ ಆಗಿದ್ರು, ಅದಕ್ಕೋಸ್ಕರ ಈ ಹಳ್ಳಿನ ಕ್ಲಾಸಿಫೈ ನ ಮಾಡ್ತಾ ಹೋಗ್ತಾರೆ. ಈ ತರನಾಗಿ ಏನಪ್ಪಾ ಅಂದ್ರೆ ಐತಿಹಾಸಿಕವಾಗಿ ಪಾರಂಪರಿಕವಾಗಿ ಅಭಿವೃದ್ಧಿಯ ಪರವಾಗಿ ಮತ್ತೆ ನಿಸರ್ಗದ ಪರವಾಗಿ ಏನ್ ಮಾಡ್ತಾರೆ ಅಂದ್ರೆ ಹಳ್ಳಿಗಳನ್ನ 7 ರಿಂದ 8 ಕ್ಯಾಟಗರಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕ್ಲಾಸಿಫಿಕೇಶನ್ ಅನ್ನ ಮಾಡ್ತಾ ಹೋಗ್ತಾರೆ. ಈ ಕಂಪ್ಲೀಟ್ ಮ್ಯಾಪಿಂಗ್ ಎಕ್ಸಸೈಸ್ ಏನಿದೆಲ್ಲ ಇದನ್ನ ಯಾವ್ದ್ರ ಮೂಲಕ ತೆಗೆದುಕೊಳ್ತಾರೆ ಅಥವಾ ಯಾವ ಒಂದು ಕಾರ್ಯಕ್ರಮ ದಂಡರ್ ಜಾರಿಗೆ ತರ್ತಾರಪ್ಪ ಅಂದ್ರೆ ಮೇರಿ ಗಾಂವ್ ಮೇರಿ ಧರೋಹಾರ್ ಈ ಒಂದು ಕಾರ್ಯಕ್ರಮದ ಅಂಡರ್ ಅಲ್ಲಿ ಏನಪ್ಪಾ ಅಂದ್ರೆ ಇದನ್ನ ಜಾರಿಗೆ ತರ್ತಾರೆ. ಮೈ ವಿಲೇಜ್ ಮೈ ಹೆರಿಟೇಜ್ ನನ್ನ ಹಳ್ಳಿ ನನ್ನ ಪರಂಪರೆ ಏನಿದೆಯಲ್ಲ ಈ ಒಂದು ಯೋಜನೆಯಲ್ಲಿ ಇದನ್ನ ಜಾರಿಗೆ ತರ್ತಾರೆ. ಎಸ್ಪೆಷಲಿ ನೋಡ್ರಿ ಈ ಪ್ರೋಗ್ರಾಮ್ ಯಾವ್ದ್ರಲ್ಲಿ ಕೆಲಸ ಮಾಡತ್ತಪ್ಪ ಅಂದ್ರೆ ನ್ಯಾಷನಲ್ ಮಿಷನ್ ಫಾರ್ ಕಲ್ಚರಲ್ ಮ್ಯಾಪಿಂಗ್ ಅಥವಾ NMCM ಅಂತ ನಾವು ಕರಿಬಹುದು. ನ್ಯಾಷನಲ್ ಮಿಷನ್ ಫಾರ್ ಕಲ್ಚರಲ್ ಮ್ಯಾಪಿಂಗ್ ಅಂಡರ್ ಅಲ್ಲಿ ಇದು ಕೆಲಸ ಮಾಡುತ್ತೆ. ಆಮೇಲೆ ನೋಡ್ರಿ NMCM ನ ಮುಖ್ಯ ಒಂದು ಗುರಿ ಏನಪ್ಪಾ ಅಂದ್ರೆ ಇದೇನ್ ಮಾಡ್ಬೇಕಂತ ಮಾಡಿದೆ ಅಂದ್ರೆ ಒಂದು ಕಾಂಪ್ರಿಹೆನ್ಸಿವ್ ಡಾಟಾಬೇಸ್ ಅಥವಾ ಒಂದು ಸಂಪೂರ್ಣವಾಗಿ ಒಳಗೊಂಡಂತ ದತ್ತಾಂಶವನ್ನ ಬಿಡುಗಡೆ ಮಾಡ್ಬೇಕಂತ ಮಾಡಿದೆ. ಸೊ ನೋಡ್ರಿ ಈ ದತ್ತಾಂಶ ಇದೆಯಲ್ಲ ಇದರಲ್ಲಿ ಏನೇನ್ ಇರಬೇಕಪ್ಪ ಅಂತ ಅವರು ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಈ ದತ್ತಾಂಶ ನೋಡ್ರಿ ತುಂಬಾ ಕಾಂಪ್ರಿಹೆನ್ಸಿವ್ ಆಗಿರ್ಬೇಕಂದ್ರೆ ಎಲ್ಲವನ್ನು ಒಳಗೊಂಡಂತೆ ಯಾವ್ದು ಕೂಡ ಬಿಡದಂಗೆ ನೋಡ್ಕೋಬೇಕು. ಇಲ್ಲಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ತರನ ಅಂತ ಆರ್ಟ್ ಬೇಸಸ್ ಆರ್ಟ್ ಫಾರ್ಮ್ಸ್ ಅಂದ್ರೆ ನಮ್ಮ ದೇಶದಲ್ಲಿ ಯಾವ್ಯಾವ ತರನ ಅಂತ ಕಲೆಗಳಿದೆಯಾ ಅದನ್ನ ಗುರುತಿಸ್ತಾರೆ. ಮತ್ತೆ ಯಾರ್ಯಾರು ಕಲೆಗಾರಿದ್ದಾರೆ ಅಂದ್ರೆ ಆರ್ಟಿಸ್ಟ್ ಯಾರಿದ್ದಾರೆ ಅವರಿಗೆ ಕಲಾವಿದರಿಗೆ ಇಲ್ಲಿ ಅವರೊಂದು ದತ್ತಾಂಶನ ಹೊಂತಾರೆ. ಜೊತೆಗೆ ನೋಡ್ರಿ ನಮ್ಮ ದೇಶದಲ್ಲಿ ಏನೇನು ರಿಸೋರ್ಸ್ ಇದೆ, ನೈಸರ್ಗಿಕ ಸಂಪನ್ಮೂಲಗಳಿರ್ಬೋದು ಸಂಪನ್ಮೂಲಗಳಿದೆಯಲ್ಲ ಅವುಗಳನ್ನ ಕ್ರೋಢೀಕರಣ ಮಾಡುವಂತದ್ದು ಅಥವಾ ಅವುಗಳನ್ನ ದತ್ತಾಂಶ ಕಲೆಕ್ಟ್ ಮಾಡೋದು ಇದರ ಮುಖ್ಯ ಗುರಿಯಾಗಿದೆ. ಆಲ್ರೆಡಿ ನೋಡ್ರಿ ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ಸ್ ಅಥವಾ IGNCA ಏನ್ ಮಾಡಿದ್ರು ಅಂದ್ರೆ ಇವರು ಈ ತರದ ಕಲ್ಚರಲ್ ಅಸೆಟ್ ಮ್ಯಾಪಿಂಗ್ ಮಾಡುವಂತ ಕೆಲಸವನ್ನ ಆಲ್ರೆಡಿ ಏನಪ್ಪಾ ಅಂದ್ರೆ ಫೀಲ್ಡ್ ಸರ್ವೆ ಮೂಲಕ ಮಾಡ್ತಾ ಇದಾರೆ. ಯಾರ್ ಮಾಡ್ತಾ ಇದಾರೆ ಅಂದ್ರೆ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ಸ್ ಅನ್ನೋರು ಏನಪ್ಪಾ ಅಂದ್ರೆ ಕಲ್ಚರಲ್ ಮ್ಯಾಪಿಂಗ್ ನ ಆಲ್ರೆಡಿ ಏನಪ್ಪಾ ಅಂದ್ರೆ ಫೀಲ್ಡ್ ಸರ್ವೆ ಮೂಲಕ ಎಕ್ಸಿಕ್ಯೂಟ್ ಅನ್ನ ಮಾಡ್ತಿದ್ದಾರೆ. ಆಮೇಲೆ ನೋಡ್ರಿ ಡೀಟೇಲ್ಡ್ ಫೀಲ್ಡ್ ಸರ್ವೆ ಏನ್ ಮಾಡ್ತಾರಪ್ಪ ಅಂದ್ರೆ ಯಾರ ಜೊತೆಗೆ ಮಾಡ್ತಾರೆ ಅಂದ್ರೆ ಒಂದು ಜಾಯಿಂಟ್ ಎಕ್ಸಸೈಸ್ ಮಾಡ್ತಾರೆ. ಇಲ್ಲಿ ಕಲ್ಚರಲ್ ಮಿನಿಸ್ಟರ್ ಮತ್ತೆ ಕಾಮನ್ ಸರ್ವಿಸ್ ಸೆಂಟರ್ ಇವ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಈ ಕಾಮನ್ ಸರ್ವಿಸ್ ಸೆಂಟರ್ ಯಾರ್ದ್ರ ಕೆಳಗಡೆ ಕೆಲಸ ಮಾಡುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಐಟಿ ಇವ್ರ ಅಂಡರ್ ಕೆಲಸ ಮಾಡುತ್ತೆ. ಹಾಗಾದ್ರೆ ಇಲ್ಲಿ ಏನೋಡ್ರಿ ಕಲ್ಚರಲ್ ಮಿನಿಸ್ಟರ್ ಮತ್ತೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಐಟಿ ಏನಿದಾರಲ್ಲ ಇವರು
ಸಹಕಾರದಲ್ಲಿ ಮಿನಿಸ್ಟ್ರಿ ಆಫ್ ಐಟಿ ಕೆಳಗಡೆ ಯಾರು ಬರುತ್ತಾರೆ ಅಂದ್ರೆ ಕಾಮನ್ ಸರ್ವಿಸ್ ಬರುತ್ತಲ್ಲ, ಇವೆರಡು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಡೀಟೇಲ್ಡ್ ಫೀಲ್ಡ್ ಸರ್ವೆನ ಕಂಡಕ್ಟ್ ಮಾಡ್ತಾರೆ. ಈ ಸರ್ವೆ ಅಲ್ಲಿ ನೋಡ್ರಿ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಹಳ್ಳಿಗಳದ್ದು ಯಾವ ತರ ಅಂತ ಕಲ್ಚರಲ್ ಐಡೆಂಟಿಟಿನ ಇನ್ವಾಲ್ವ್ ಮಾಡ್ತಾರೆ ಅಂದ್ರೆ ಅಲ್ಲಿರುವ ನಾಗರಿಕರು ಏನಪ್ಪಾ ಅಂದ್ರೆ ಆ ಒಂದು ಹಳ್ಳಿಗಳಲ್ಲಿ ಏನು ಸಾಂಸ್ಕೃತಿಕವಾಗಿ ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಅವ್ರಿಗೆ ಕೇಳ್ತಾರೆ, ಮತ್ತೆ ಕ್ವಶನ್ಸ್ ಅನ್ನ ಮಾಡ್ತಾರೆ. ಅವ್ರನ್ನು ಕೂಡ ಏನ್ ಮಾಡ್ತಾರೆ ಅಂದ್ರೆ ಇನ್ವಾಲ್ವ್ ಅನ್ನ ಮಾಡ್ತಾರೆ ಅಂದ್ರೆ ಅವರ ಪಾಲುದಾರಿಕೆ ಮೂಲಕ, ಅಲ್ಲಿರುವಂತಹ ಹಳ್ಳಿಯ ನಾಗರಿಕರ ಪಾಲುದಾರಿಕೆ ಮೂಲಕ ಏನಪ್ಪಾ ಅಂದ್ರೆ ಆ ಒಂದು ಹಳ್ಳಿಯನ್ನ, ಆ ಒಂದು ಬ್ಲಾಕ್ ಅನ್ನ ಅಂದ್ರೆ ಆ ಒಂದು ತಾಲೂಕನ್ನ, ಆ ಒಂದು ಡಿಸ್ಟಿಕ್ ಅಥವಾ ಜಿಲ್ಲೆಯನ್ನ ಏನ್ ಮಾಡ್ತಾರೆ ಅಂದ್ರೆ ಯುನಿಕ್ ಆಗಿ ಮಾಡ್ತಾರೆ. ಈ ಸರ್ವೆ ಪ್ರೊಸೆಸ್ ಯಾವ ತರನಾಗಿ ನಡೆಯುತ್ತಪ್ಪ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೋಡ್ರಿ, ಕಾಮನ್ ಸರ್ವಿಸ್ ಸೆಂಟರ್ ಏನಿದೆಯಲ್ಲ ಇದು ವಿಲೇಜ್ ಲೆವೆಲ್ ಆಂಟ್ರಪ್ರಿನರ್ಸ್ ಅನ್ನ ಮಾಡ್ತಾರೆ. ಅದನ್ನು ನಾವ್ ಏನಂತ ಕರಿಬಹುದು ಅಂದ್ರೆ VLB ಅಂತ ಕರಿಬಹುದು. ಈ VLE ದವರು ಏನ್ ಮಾಡ್ತಾರಪ್ಪ ಅಂದ್ರೆ ಫ್ರೀಕ್ವೆಂಟ್ ಆಗಿ ಅಂದ್ರೆ ಆಗಾಗ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಮೀಟಿಂಗ್ಸ್ ಅನ್ನ ಮಾಡ್ತಾ ಹೋಗ್ತಾರೆ. ಯಾರ ಜೊತೆಗೆ? ಅಲ್ಲಿರುವ ಸ್ಥಳೀಯ ಜನರ ಜೊತೆಗೆ ಏನಪ್ಪಾ ಅಂದ್ರೆ ಮೀಟಿಂಗ್ಸ್ ಅನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ, ಸ್ಥಳೀಯವಾಗಿ ಇರುವಂತ ಜನರ ಜೊತೆಗೆ ಮೀಟಿಂಗ್ ಮಾಡಿ ಅಲ್ಲಿರುವಂತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂದ್ರೆ ಈಗ ನೋಡ್ರಿ ಆ ಹಳ್ಳಿಲಿ ಏನು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಆ ಹಳ್ಳಿಗೆ ಮಹತ್ವ ಬರಲು ಕಾರಣವೇನು, ಈ ತರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್, ಮತ್ತೆ ಅಲ್ಲಿ ಯಾವ್ಯಾವ ಪ್ಲೇಸ್ ಗಳನ್ನ ವಿಸಿಟ್ ಮಾಡಬಹುದು ಅಂದ್ರೆ ಈಗ ಒಂದು ಹಳ್ಳಿಲಿ ನೋಡ್ರಿ ಕೆಲವೊಂದಿಷ್ಟು ಐತಿಹಾಸಿಕ ಸ್ಥಳಗಳಿರುತ್ತೆ, ಆ ಆಸ್ತಿಕ ಸ್ಥಳಗಳ ಬಗ್ಗೆ ಇರುವಂತ ಮಾಹಿತಿ ಇರಬಹುದು, ಮತ್ತೆ ಆ ಹಳ್ಳಿಯಲ್ಲಿ ಇರುವಂತ ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ಸ್ ಅಂದ್ರೆ ಈಗ ನೋಡ್ರಿ ಅಲ್ಲಿರುವಂತ ಪದ್ಧತಿ ಯಾವುದು, ಅಲ್ಲಿರುವಂತ ಪರಂಪರೆ ಏನು, ಮತ್ತೆ ಆ ಒಂದು ಊರಿನಲ್ಲಿರುವಂತ ಫೇಮಸ್ ಪರ್ಸನಾಲಿಟೀಸ್ ಯಾರು, ಮತ್ತೆ ಆ ಊರಿನಲ್ಲಿ ಯಾವ್ಯಾವ ಹಬ್ಬಗಳ ನಡೆಯುತ್ತೆ, ಆ ಹಳ್ಳಿಗಳ ಜನರಲ್ಲಿರುವಂತ ನಂಬಿಕೆ ಏನು. ಸೊ ಇಲ್ಲಿ ಬಿಲೀಫ್ ಅಂದ್ರೆ ಆ ಹಳ್ಳಿಯ ಜನರಲ್ಲಿರುವಂತ ನಂಬಿಕೆ ಏನು, ಮತ್ತೆ ಆ ಹಳ್ಳಿಯ ಕಲ್ಚರ್ ಅಂದ್ರೆ ಪರಂಪರೆ ಅಥವಾ ಸಂಸ್ಕೃತಿ ಯಾವ ತರನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ನೋಡ್ರಿ ವಿಲೇಜ್ ಲೆವೆಲ್ ಆಂಟ್ರಪ್ರಿನರ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಮೀಟಿಂಗ್ ಅಲ್ಲಿ ಆ ಜನರ ಕಡೆಯಿಂದ ಏನೇನ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂದ್ರೆ ಆ ಹಳ್ಳಿ ಬರೆಗೆ ಇರುವಂತ ಇಂಟ್ರೆಸ್ಟಿಂಗ್ ಮಾಹಿತಿ. ಅಂದ್ರೆ ಈಗ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಇರುತ್ತೆ, ಇಂಟ್ರೆಸ್ಟಿಂಗ್ ಪ್ಲೇಸಸ್ ಇರುತ್ತೆ, ಮತ್ತೆ ಆ ಹಳ್ಳಿಯ ಪದ್ಧತಿ ಇರಬಹುದು, ಅದರ ಪರಂಪರೆ ಇರಬಹುದು, ಮತ್ತೆ ಆ ಹಳ್ಳಿಗಳಲ್ಲಿರುವಂತ ಫೇಮಸ್ ಪರ್ಸನಾಲಿಟೀಸ್, ಮತ್ತೆ ಆ ಹಳ್ಳಿಗಳಲ್ಲಿ ಕಂಡಕ್ಟ್ ಮಾಡುವಂತ ಹಬ್ಬಗಳಿರಬಹುದು, ಮತ್ತೆ ಅವರ ನಂಬಿಕೆ, ಮತ್ತೆ ಅವರ ಸಂಸ್ಕೃತಿ ಯಾವ ತರನಾಗಿದೆ ಅನ್ನೋದನ್ನ ಅವ್ರ ಏನಪ್ಪಾ ಅಂದ್ರೆ ತಿಳಿಸ್ತಾ ಹೋಗ್ತಾರೆ. ಇವುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ, ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ಸ್ ಏನಿದೆಯಲ್ಲ, ಇವ್ರು ಆಲ್ರೆಡಿ ಏನಪ್ಪ ಇವ್ರ ಏನ್ ಮಾಡ್ಬೋದಾರೆ ಅಂದ್ರೆ ಒಂದು ಪ್ಲಾನ್ ಏನ ಮಾಡ್ಕೊಂಡಿದ್ದಾರೆ, ನಾವು ದೇಶದಲ್ಲಿ ಒಟ್ಟು ಎಷ್ಟು ಹಳ್ಳಿಗಳನ್ನ ಕವರ್ ಮಾಡ್ಬೇಕಪ್ಪ ಅಂದ್ರೆ 6.5 ಲಕ್ಷ ಹಳ್ಳಿಗಳನ್ನ ಕವರ್ ಮಾಡ್ಕೋಬೇಕು ಅಂತ ಹೇಳಿ ಏನಪ್ಪ ಅಂದ್ರೆ ಇವರೊಂದು ಪ್ಲಾನ್ ಅನ್ನ ಹಾಕಿದ್ದಾರೆ. ನೋಡ್ರಿ, ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದಿದೆ ಅಂದ್ರೆ, ಇನ್ ಅ ಕಂಟ್ರೋಲ್ಡ್ ಡಿಜಿಟಲ್ ಲೆಂಡಿಂಗ್ ದ ಇಶ್ಯೂ ಆಫ್ ಪಬ್ಲಿಕ್ ಇಂಟ್ರೆಸ್ಟ್. ನೋಡ್ರಿ, ಈ ಆರ್ಟಿಕಲ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಆನ್ಲೈನ್ ಆಕ್ಸೆಸ್ ಬಗ್ಗೆ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ನಿಮ್ಗೆ ಯಾವ್ದೋ ಒಂದು ಬುಕ್ ಆಕ್ಸೆಸ್ ಬೇಕಾಗಿರುತ್ತೆ, ಆಫ್ಲೈನ್ ಸಿಗಲ್ಲ, ಬದಲಾಗಿ ಏನಪ್ಪ ಅಂದ್ರೆ ಆನ್ಲೈನ್ ಯಾವ ತರನಾಗ ಮಾಡಬಹುದು, ಮತ್ತೆ ಕಂಟ್ರೋಲ್ಡ್ ಡಿಜಿಟಲ್ ಲೆಂಡಿಂಗ್ ಅಂದ್ರೆ ಏನು ಅಂದ್ರೆ ನೋಡ್ರಿ CDL ಅಂದ್ರೆ ಏನನ್ನೋದ್ರ ಬಗ್ಗೆ ಹೇಳ್ತಾರೆ, ಜೊತೆಗೆ ಇಲ್ಲಿರುವಂತ ಇಶ್ಯೂಸ್ ಏನು ಅಂದ್ರೆ ಇಲ್ಲಿರುವಂತ ಸಮಸ್ಯೆಗಳು ಏನನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾರೆ. ಈಗ ನೋಡ್ರಿ, ಈ ಒಂದು ಅಮೆರಿಕದಲ್ಲಿ ಏನಾಗ್ತಿದ್ಯಪ್ಪ ಅಂದ್ರೆ ಇಂಟರ್ನೆಟ್ ಆರ್ಕೈವ್ ಮತ್ತೆ ಏನಪ್ಪ ಅಂದ್ರೆ 4 ಮೇಜರ್ ಪಬ್ಲಿಷರ್ ಮಧ್ಯೆ ಏನಪ್ಪ ಅಂದ್ರೆ ಒಂದು ಆನ್ಲೈನ್ ಟೆಸಲ್ ನಡೀತಾ ಇದೆ, ಅವತ್ತ ಅವ್ರ ಮಧ್ಯೆ ಏನಪ್ಪ ಅಂದ್ರೆ ಒಂದು ಜಗಳ ಆಗ್ತಾ ಇದೆ. ನೋಡ್ರಿ, ಇಂಟರ್ನೆಟ್ ಆರ್ಕೈವ್ ಅನ್ನೋದು ಏನಪ್ಪ ಅಂದ್ರೆ ಇದೊಂದು ನಾನ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿದೆ, ಜೊತೆಗೆ ಇದೇನಪ್ಪ ಅಂದ್ರೆ ಡಿಜಿಟಲ್ ಲೈಬ್ರರಿ ಅನ್ನ ಕೊಡುತ್ತೆ. ಸೊ ನೋಡ್ರಿ, ಯಾವ ತರನಾಗಿ ನಿಮ್ಗೆ ನಾರ್ಮಲ್ ಲೈಬ್ರರಿ ಇರುತ್ತೆ ಅಥವಾ ಫಿಸಿಕಲ್ ಲೈಬ್ರರಿ ಇರುತ್ತಲ್ಲ ಅದೇ ತರನಾಗಿ ಇದೇನಪ್ಪ ಅಂದ್ರೆ ನಿಮ್ಗೆ ಇಂಟರ್ನೆಟ್ ಮೂಲಕ ಡಿಜಿಟಲ್ ಲೈಬ್ರರಿಯನ್ನ ಪ್ರೊವೈಡ್ ಮಾಡ್ತಾ ಇದೆ. ಡಿಜಿಟಲ್ ಅಂದ್ರೆ ನೀವೇನಪ್ಪ ಅಂದ್ರೆ ಇಂಟರ್ನೆಟ್ ಮೂಲಕ ಹೋಗಿ ಅಲ್ಲಿ ಯಾವ ಬುಕ್ ಬೇಕಲ್ಲ ಆ ಬುಕ್ ಅನ್ನ ನೀವು ಇಲ್ಲಿ ಏನ್ ಮಾಡಬಹುದು ಅಂದ್ರೆ ಆಕ್ಸೆಸ್ ಅನ್ನ ಮಾಡಬಹುದು. ಇಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಬಿಲಿಯನ್ಸ್ ಆಫ್ ಬುಕ್ಸ್ ಇದೆ, ಅಂದ್ರೆ ನಿಮಗೆ 100 ಕೋಟಿ ಬುಕ್ ನಷ್ಟು ಏನಪ್ಪಾ ಅಂದ್ರೆ ಬುಕ್ಸ್ ಇದೆ, ಅವುಗಳನ್ನ ಏನಪ್ಪಾ ಅಂದ್ರೆ ನೀವು ಉಚಿತವಾಗಿ ಆಕ್ಸೆಸ್ ಅನ್ನ ಮಾಡಬಹುದು. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ಒಂದು ಮೂಲಭೂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಏನು ಪ್ರಶ್ನೆ ಹುಟ್ಕೊಳ್ತಾ ಇದೆಯಪ್ಪ ಅಂದ್ರೆ ಎಸ್ಪೆಷಲಿ ಕಾಪಿರೈಟ್ ಲಾ. ಈಗ ನೋಡ್ರಿ, ಯಾವುದೇ ಒಂದು ಆಥರ್ ಏನಾದ್ರೂ ಬುಕ್ ಅನ್ನ ಬರೆದ್ರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಕಾಪಿರೈಟ್ ಅನ್ನ ಕ್ಲೇಮ್ ಮಾಡ್ತಾರೆ. ಈ ಕಾಪಿರೈಟ್ ಲಾ ಏನಾಗ್ತಿದೆ ಅಂದ್ರೆ ಇಲ್ಲಿ ಕ್ವಶನ್ ಗೆ ಬರ್ತಾ ಇದೆ. ಜೊತೆಗೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಂದ್ರೆ ನೋಡ್ರಿ, ತಂತ್ರಜ್ಞಾನದ ಮುಂದುವರಿಕೆ ಮತ್ತೆ ಕಾಪಿರೈಟ್ ಮಧ್ಯೆ ಏನಪ್ಪಾ ಅಂದ್ರೆ ಇಲ್ಲಿ ಜಗಳ ಸ್ಟಾರ್ಟ್ ಆಗಿದೆ. ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಕಾಪಿರೈಟ್ ಏನಿದೆಯಲ್ಲ ಇದನ್ನ ನಾವು ಕಾಪಾಡ್ಕೋಬೇಕಾ ಅಥವಾ ಜನರಲ್ ಪಬ್ಲಿಕ್ ಇಂಟ್ರೆಸ್ಟ್ಗೋಸ್ಕರ. ಈಗ ನೋಡ್ರಿ, ಜನರ ಒಂದು ಇಂಟ್ರೆಸ್ಟ್ ಏನಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪಾ ಅಂದ್ರೆ ಪುಸ್ತಕ ತೆಗೆದುಕೊಂಡು ಓದಕ್ ಏನಾಗಲ್ಲ, ಅದಕ್ಕೋಸ್ಕರ ಬ್ರಾಡರ್ ಪಬ್ಲಿಕ್ ಇಂಟ್ರೆಸ್ಟ್ ಒಳಗಡೆ ಏನಪ್ಪಾ ಅಂದ್ರೆ ಕಾಪಿರೈಟ್ ಅನ್ನ ನಾವು ತೆಗೆದುಹಾಕ್ಬೇಕಾ ಅಥವಾ ಈ ಒಂದು ಕಮರ್ಷಿಯಲ್ ಇಂಟ್ರೆಸ್ಟ್ ಏನಿದೆ ಅಂದ್ರೆ ಯಾವ ಆತರ್ ಬುಕ್ ಅನ್ನ ಬರ್ದಿದಾರ ಅವರ ಒಂದು ಕಮರ್ಷಿಯಲ್ ಇಂಟ್ರೆಸ್ಟ್ಗೋಸ್ಕರ ನಾವೇನಪ್ಪ ಅಂದ್ರೆ ಅಥವಾ ಅವರ ಒಂದು ಕಮರ್ಷಿಯಲ್ ಇಂಟ್ರೆಸ್ಟ್ಗೋಸ್ಕರ ಏನಪ್ಪಾ ಅಂದ್ರೆ ಕಾಪಿರೈಟ್ ಅನ್ನ ಎತ್ತಿ ಹಿಡಿಬೇಕಾ. ಅಂದ್ರೆ ಈಗ ನೋಡ್ರಿ, ಕಾಪಿರೈಟ್ ಅನ್ನ ತೆಗೆದ್ರೆ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪಾ ಅಂದ್ರೆ ಆ ಪುಸ್ತಕವನ್ನು ಉಚಿತವಾಗಿ ಓದ್ಬಹುದು, ಮತ್ತೆ ಅಲ್ಲಿ ಯಾವುದೇ ತರನಂತ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಅದೇ ಕಾಪಿರೈಟ್ ಅನ್ನ ಕ್ಲೇಮ್ ಮಾಡಿದ್ರೆ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಡಿಜಿಟಲ್ ಲೈಬ್ರರಿಯಲ್ಲಿ ನೀವು ಅದನ್ನ ಪಬ್ಲಿಷ್ ಮಾಡಿದ್ರು ಕೂಡ ಏನಪ್ಪಾ ಅಂದ್ರೆ ಅಲ್ಲಿ ಆಥರ್ಗೆ ಇಂತಿಷ್ಟು ಅಮೌಂಟ್ ಹೋಗ್ಬೇಕಂತೇಳಿ ಏನಾಗುತ್ತೆ ಅಂದ್ರೆ ರಿಸ್ಟ್ರಿಕ್ಷನ್ ಆಗುತ್ತೆ. ಹಾಗಾಗಿ ಎರಡು ಪ್ರಶ್ನೆಗಳ ಮಧ್ಯೆ ಏನಪ್ಪಾ ಅಂದ್ರೆ ಇಂಟರ್ನೆಟ್ ಆರ್ಕೈವ್ಸ್ ಮತ್ತೆ 4 ಪಬ್ಲಿಷರ್
ಸೊ ಇಂಟು ಮಾಡಿದ್ರೆ ಎಷ್ಟಾಗುತ್ತೆ ಅಂದ್ರೆ ಇಲ್ಲಿ 73,500 ಕೋಟಿ ಅಷ್ಟು ಏನಪ್ಪಾ ಅಂದ್ರೆ ವೆಬ್ ಪೇಜಸ್ ಅನ್ನ ಆಲ್ರೆಡಿ ಪಬ್ಲಿಷ್ ಮಾಡಿದೆ, ಅಂದ್ರೆ ಅವುಗಳನ್ನ ಸ್ಟೋರ್ ಮಾಡಿದೆ. ಜೊತೆಗೆ 41 ಮಿಲಿಯನ್ ಬುಕ್ಸ್ ಅಂದ್ರೆ ನೋಡ್ರಿ 4.1 ಕೋಟಿ ಬುಕ್ಸ್ ಅನ್ನ ಏನಪ್ಪಾ ಅಂದ್ರೆ ಅವರು ಆಲ್ರೆಡಿ ಡಿಜಿಟಲೀಕರಣ ಮಾಡಿದ್ದಾರೆ. ಜೊತೆಗೆ 47.5 ಮಿಲಿಯನ್ ಆಡಿಯೋ ರೆಕಾರ್ಡಿಂಗ್ಸ್ ಅಥವಾ 1.47 ಲಕ್ಷ ಕೋಟಿ ಅಥವಾ 1.47 ಕೋಟಿ ಏನಪ್ಪಾ ಅಂದ್ರೆ ಆಡಿಯೋ ರೆಕಾರ್ಡಿಂಗ್ಸ್ ನ ಡಿಜಿಟಲೈಸ್ ಮಾಡಿದ್ದಾರೆ. ಮತ್ತೆ 8.4 ಮಿಲಿಯನ್ ವಿಡಿಯೋಸ್ ಅಂದ್ರೆ 84 ಲಕ್ಷ ವಿಡಿಯೋಸ್ ಅನ್ನ ಡಿಜಿಟಲೈಸ್ ಮಾಡಿದ್ದಾರೆ. 4.4 ಮಿಲಿಯನ್ ಇಮೇಜಸ್ ಅಂದ್ರೆ 44 ಲಕ್ಷ ಇಮೇಜ್ ಅನ್ನ ಡಿಜಿಟಲೈಸ್ ಮಾಡಿದ್ದಾರೆ. ಜೊತೆಗೆ 8,90,000 ಏನಪ್ಪಾ ಅಂದ್ರೆ ಸಾಫ್ಟ್ವೇರ್ ಪ್ರೋಗ್ರಾಮ್ಸ್ ಕೂಡ ಅವ್ರು ಏನಪ್ಪಾ ಅಂದ್ರೆ ಡಿಜಿಟಲ್ ಮಾಡಿದ್ದಾರೆ. ಇಷ್ಟು ನಿಮ್ಗೆ ಏನಪ್ಪಾ ಅಂದ್ರೆ ಉಚಿತವಾಗಿ ಇಂಟರ್ನೆಟ್ ಆರ್ಕೈವ್ಸ್ ಅಲ್ಲಿ ಸಿಗುತ್ತೆ. ಸೊ ನೋಡ್ರಿ, ಇದನ್ನೆಲ್ಲ ಅವ್ರು ಅಚೀವ್ ಮಾಡಕ್ಕೆ ತೆಗೆದುಕೊಂಡಂತ ಸಮಯನೂ ಕೂಡ ಏನಪ್ಪಾ ಅಂದ್ರೆ ತುಂಬಾ ಕಮ್ಮಿ. ಈ ಕಡಿಮೆ ಸಮಯದಲ್ಲಿ ಇಷ್ಟೆಲ್ಲಾನು ಕೂಡ ಅವರು ಅಚೀವ್ ಮಾಡಿದ್ದಾರೆ. ಸೊ ನೋಡ್ರಿ, ಇಂಟರ್ನೆಟ್ ಆರ್ಕೈವ್ಸ್ ಅನ್ನೋದು ಏನಪ್ಪಾ ಅಂದ್ರೆ ಜಾಗತಿಕವಾಗಿ ಡಿಜಿಟಲ್ ಲೈಬ್ರರಿ ಆಗಿದೆ. ಸೊ ಇಲ್ಲಿ ನೀವ್ ಏನ್ ಮಾಡಬಹುದು ಅಂದ್ರೆ ಇನ್ಫಾರ್ಮೇಶನ್ಸ್ ನ ಆಕ್ಸೆಸ್ ಮಾಡಬಹುದು. ಅದು ಕೂಡ ಏನಪ್ಪಾ ಅಂದ್ರೆ ಉಚಿತವಾಗಿ ಏನ್ ಮಾಹಿತಿ ಬೇಕಲ್ಲ ಅದನ್ನ ನೀವು ಆಕ್ಸೆಸ್ ಮಾಡಬಹುದು. ಈ ಒಂದು ಮಾಹಿತಿ ತುಂಬಾ ಉಪಯುಕ್ತ ಯಾರಿಗಾಗುತ್ತೆ ಅಂದ್ರೆ ಪರ್ಟಿಕ್ಯುಲರ್ಲಿ ನೋಡ್ರಿ, ಯಾರೆಲ್ಲ ವಿಕಲಚೇತನ ವ್ಯಕ್ತಿಗಳಿದ್ದಾರೆ ಅಥವಾ ಯಾರೆಲ್ಲ ವಿಕಲಚೇತನರು ಇದಾರಲ್ಲ ಅವ್ರಿಗೆ ಇದು ತುಂಬಾ ಸಹಕಾರಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಬಹಳಷ್ಟು ಬುಕ್ಸ್ ಅನ್ನ ಏನು ಇಂಟರ್ನೆಟ್ ಆರ್ಕೈವ್ಸ್ ಅವರು ಡಿಜಿಟಲೀಕರಣ ಮಾಡಿದಾರಲ್ಲ, ಅವೇನಪ್ಪಾ ಅಂದ್ರೆ ಕಾಪಿರೈಟ್ ಓನರ್ ಔಟ್ ಸೈಡ್ ಇದೆ. ಅಂದ್ರೆ ಈಗ ನೋಡ್ರಿ, ಆ ಬುಕ್ ಗೆ ಏನ್ ಕಾಪಿರೈಟ್ ಇರುತ್ತಲ್ಲ ಆ ಕಾಪಿರೈಟ್ ಕಂಟೆಂಟ್ ಇಂದ ಔಟ್ ಸೈಡ್ ಇದೆ. ಆಮೇಲೆ ಏನಪ್ಪಾ ಅಂದ್ರೆ ಆ ಬುಕ್ಸ್ ಅನ್ನ ನೀವು ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲದೇನು ಕೂಡ ಏನಪ್ಪಾ ಅಂದ್ರೆ ಆಕ್ಸೆಸ್ ಅನ್ನ ಮಾಡಬಹುದು. ಅಂದ್ರೆ ನಿಮ್ಗೆ ಇಲ್ಲಿ ಯಾವುದೇ ತರನಂತ ರೆಸ್ಟ್ರಿಕ್ಷನ್ ಇಲ್ಲದೆ ನೀವ್ ಏನಂದ್ರೆ ಆ ಬುಕ್ಸ್ ಅನ್ನ ನೀವು ಇಲ್ಲಿ ಪಡೆದುಕೋಬಹುದಾಗಿದೆ. ಈಗ ನೋಡ್ರಿ, ಪಬ್ಲಿಷರ್ಸ್ ಏನ್ ಹೇಳ್ತಾ ಇದ್ರ ಅಂದ್ರೆ ಆಲ್ರೆಡಿ ಏನಪ್ಪಾ ಅಂದ್ರೆ 3.6 ಮಿಲಿಯನ್ ಬುಕ್ಸ್ ಅಂದ್ರೆ 36 ಲಕ್ಷ ಮಿಲಿಯನ್ಸ್ ಏನಪ್ಪಾ ಅಂದ್ರೆ ಅವುಗಳನ್ನ ಏನ್ ಮಾಡಿದ್ರೆ ಅಂದ್ರೆ ಏನ್ ಕಾಪಿರೈಟ್ ಕಂಟೆಂಟ್ ಒಳಗಡೆ ಇದೆಯಲ್ಲ ಅದನ್ನ ಏನ್ ಮಾಡಿದ್ರೆ ಅಂದ್ರೆ ಪಬ್ಲಿಷ್ ಅನ್ನ ಮಾಡಿದ್ದಾರೆ. ಅಂದ್ರೆ ಡಿಜಿಟಲಿ ಪಬ್ಲಿಷನ್ಸ್ ಮಾಡಿದ್ದಾರೆ. ಇವುಗಳನ್ನ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಕಂಡೀಷನ್ಸ್ ಅಲ್ಲಿ ಮಾತ್ರ ನೀವ್ ಏನ್ ಮಾಡಬಹುದಪ್ಪ ಅಂದ್ರೆ ಬರೋ ಮಾಡಬಹುದು. ಅಂದ್ರೆ ಕೆಲವೊಂದಿಷ್ಟು ಕಂಡೀಷನ್ಸ್ ಇರುತ್ತೆ, ಇಷ್ಟು ಹಣವನ್ನ ಪೇ ಮಾಡಿ ನೀವು ಅಥವಾ ಈ ತರದ ಕಂಡೀಷನ್ಸ್ ಅಲ್ಲಿ ನೀವ್ ಏನಪ್ಪಾ ಅಂದ್ರೆ ಅವುಗಳನ್ನ ಆಕ್ಸೆಸ್ ಮಾಡಬಹುದು. ಈಗ ಪರ್ಟಿಕ್ಯುಲರ್ಲಿ ಯಾಕೆ ಅವ್ರು ಅಪ್ಸೆಟ್ ಆಗಿದ್ರು ಅಂದ್ರೆ, ಎಸ್ಪೆಷಲಿ ನೋಡ್ರಿ, ಇಂಟರ್ನೆಟ್ ಆರ್ಕೈವ್ಸ್ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಲೈಬ್ರರಿನ ಸೆಟಪ್ ಮಾಡಿದ್ರು. ಸೊ ಈ ನ್ಯಾಷನಲ್ ಎಮರ್ಜೆನ್ಸಿ ಲೈಬ್ರರಿ ಏನಿದೆಲ್ಲ ಇದನ್ನ ಯಾವಾಗ ಸೆಟಪ್ ಮಾಡಿದ್ರಪ್ಪ ಅಂದ್ರೆ COVID-19 ಪ್ಯಾಂಡಮಿಕ್ ಅಂದ್ರೆ ನೋಡ್ರಿ, ಈ ಒಂದು ಕೊರೋನಾ ಬಂದ ಟೈಮಲ್ಲಿ ಇದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಸೆಟಪ್ ಮಾಡಿದ್ರು. ಇದು ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಇಂಟರ್ನೆಟ್ ಆರ್ಕೈವ್ಸ್ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಕೆಲವೊಂದಿಷ್ಟು ಕಾಪಿರೈಟೆಡ್ ಬುಕ್ಸ್ ಅನ್ನ ಏನಪ್ಪಾ ಅಂದ್ರೆ ಕಂಡೀಷನ್ಸ್ ಮೇಲೆ ಲೆಂಡಿಂಗ್ ಅನ್ನ ಮಾಡ್ತಿದ್ರು. ಅಂದ್ರೆ ಈ ಒಂದಿಷ್ಟು ಹಣವನ್ನ ತುಂಬಿದ್ರೆ ಮಾತ್ರ ನಿಮಗೆ ಈ ಡಿಜಿಟಲ್ ಕಾಪಿ ಸಿಗುತ್ತೆ ಅನ್ನೋದ್ರ ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಲೆಂಡಿಂಗ್ ಅನ್ನ ಮಾಡ್ತಿದ್ದಾರೆ. ಆದ್ರೆ ಪಬ್ಲಿಷರ್ಸ್ ನೋಡ್ರಿ ಈಗ ಏನ್ ಹೇಳ್ತಿದಾರೆ ಅಂದ್ರೆ, ಇಂಟರ್ನೆಟ್ ಆರ್ಕೈವ್ಸ್ ಅವ್ರು ಏನ್ ಮಾಡಿದ್ರೆ ಅಂದ್ರೆ ಈಗ ಕೆಲವೊಂದಿಷ್ಟು ಮತ್ತೆ ವೈವಿಧ್ಯಮಯವಾದಂತ ಡೈವರ್ಸ್ ರೈಟ್ಸ್ ಏನಿದೆ, ಎಸ್ಪೆಷಲಿ ಕಾಪಿರೈಟ್ ಲಾ ಫಾರ್ 127 ಟೈಟಲ್ಸ್ ಏನಿದೆಲ್ಲ ಅದನ್ನ ಇವ್ರು ಏನ್ ಮಾಡಿದ್ರೆ ಅಂದ್ರೆ ಕಂಪ್ಲೀಟ್ ಆಗಿ ಉಲ್ಲಂಘನೆ ಮಾಡಿದ್ದಾರೆ. ಸೊ ನೋಡ್ರಿ, ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಇಂಟರ್ನೆಟ್ ಆರ್ಕೈವ್ಸ್ ಅವ್ರು ಏನ್ ಮಾಡಿದ್ರೆ ಅಂದ್ರೆ ಈ ಬುಕ್ಸ್ ಕಾಪಿರೈಟ್ ಪ್ರೊಟೆಕ್ಟೆಡ್ ಏನಿದೆಯಲ್ಲ ಅದನ್ನ ಏನ್ ಮಾಡ್ಬೇಕಿತ್ತಪ್ಪ ಅಂದ್ರೆ ರೆಗ್ಯುಲೇಟೆಡ್ ಮ್ಯಾನರ್ ಅಲ್ಲಿ ಕೊಡ್ಬೇಕಿತ್ತು. ಬದಲಾಗಿ ಏನಪ್ಪಾ ಅಂದ್ರೆ ಅವ್ರು ಓಪನ್ ಆಕ್ಸೆಸ್ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಇಂಟರ್ನೆಟ್ ಆರ್ಕೈವ್ಸ್ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಇದನ್ನ ನಾವು ರೆಗ್ಯುಲೇಟೆಡ್ ಮ್ಯಾನರ್ ಅಲ್ಲೇ ಇಟ್ಟಿದೀವಿ, ಅದು ಎಸ್ಪೆಷಲಿ ಏನಪ್ಪಾ ಅಂದ್ರೆ ಕಂಟ್ರೋಲ್ಡ್ ಡಿಜಿಟಲ್ ಲೆಂಡಿಂಗ್ ಮೂಲಕ, ಅಂದ್ರೆ CDL ಅಂತ ನಾವು ಇದನ್ನ ಕರಿತೀವಿ. ಕಂಟ್ರೋಲ್ಡ್ ಡಿಜಿಟಲ್ ಲೆಂಡಿಂಗ್ ಮೂಲಕ ಮಾತ್ರ ನಾವು ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಕಾಪಿರೈಟ್ ಇದ್ದಂತದ ಕಂಟೆಂಟ್ ಅಥವಾ ಬುಕ್ ಅನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಈ ಇಂಟರ್ನೆಟ್ ಆರ್ಕೈವ್ಸ್ ಅಲ್ಲಿ ಓಪನ್ ಲೈಬ್ರರಿಗೆ ಇಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದೇನಪ್ಪಾ ಅಂದ್ರೆ ಫೇರ್ ಯೂಸ್, ಅಂದ್ರೆ ನಾವು ಇದನ್ನ ಅಷ್ಟು ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಕ್ಸೆಸ್ ಅನ್ನ ಕೊಡೋದನ್ನು ಮಾಡೋದಿಲ್ಲ, ಬದಲಾಗಿ ಕಂಟ್ರೋಲ್ ಡಿಜಿಟಲ್ ಲೆಂಡಿಂಗ್ ಅಲ್ಲಿ ಏನ್ ಮಾಡ್ತಿದೀವಪ್ಪ ಅಂದ್ರೆ ಈ ಒಂದು ಬುಕ್ಸ್ ನ ಕೊಡ್ತಿದೀವಿ. ಹಾಗಾಗಿ ಇದೇನಪ್ಪಾ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಅಥವಾ ಅಮೆರಿಕದ ಕಾಪಿರೈಟ್ ಲಾ ಒಳಗಡೆ ಏನಪ್ಪಾ ಅಂದ್ರೆ ಯಾವುದೇ ತರನ ಅಂತ ಉಲ್ಲಂಘನೆಯನ್ನ ಮಾಡಲ್ಲ. ಹಾಗಾದ್ರೆ ಯಾವ ತರನಾಗಿ ಕಂಟ್ರೋಲ್ ಡಿಜಿಟಲ್ ಲೆಂಡಿಂಗ್ ಅನ್ನ ಮಾಡ್ತಾ ಇದ್ರ ಅಂದ್ರೆ, ನೋಡ್ರಿ ಇಂಟರ್ನೆಟ್ ಆರ್ಕೈವ್ಸ್ ಅವರು ಮಾಡ್ತಾ ಇರುವಂತ ಕಂಟ್ರೋಲ್ ಡಿಜಿಟಲ್ ಲೆಂಡಿಂಗ್ ಅಪ್ರೋಚ್ ಯಾವ ತರನಾಗಿದೆ ಅಂದ್ರೆ ಫಿಸಿಕಲ್ ಲೈಬ್ರರೀಸ್ ಅಂದ್ರೆ ನೋಡ್ರಿ ನಮ್ಮ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಲೈಬ್ರರಿಯಲ್ಲಿ ಯಾವ ತರನಾಗಿ ನಾವು ಒಂದು ಬುಕ್ ಅನ್ನ ಕೊಟ್ಟು ಇನ್ನೊಂದು ಬುಕ್ ಅನ್ನ ತಗೊಂಡ್ಬರ್ತೀವಲ್ಲ ಅದೇ ತರನಾಗಿ ಏನಪ್ಪಾ ಅಂದ್ರೆ ಇವರು ಕೂಡ ಮಾಡ್ತಾ ಇದಾರೆ. ಅಂದ್ರೆ ಫಿಸಿಕಲ್ ಆಗಿ ನೋಡ್ರಿ ನಮಗೆ ಕಾರ್ಡ್ ಕೊಟ್ಟರೆ ಒಂದು ಬುಕ್ ಅನ್ನ ಕೊಡ್ತಾರೆ, ಆಮೇಲೆ ಆ ಬುಕ್ ಅನ್ನ ರಿಟರ್ನ್ ಮಾಡಿದ್ರೆ ಮತ್ತೊಂದು ಬುಕ್ ಅನ್ನ ಪಡೆದುಕೊಳ್ಬಹುದಲ್ಲ. ಅದೇ ತರನಾಗಿ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ತಮ್ಮಲ್ಲಿ ಏನ್ ಕಾಪೀಸ್ ಇದೆಯಲ್ಲ ಅದನ್ನ ಏನಪ್ಪಾ ಅಂದ್ರೆ ಒಬ್ಬ ಪರ್ಸನ್ ಗೆ ಒಬ್ಬ ವ್ಯಕ್ತಿಗೆ ಏನಪ್ಪಾ ಅಂದ್ರೆ ಒಂದೇ ಸಮಯದಲ್ಲಿ ಕೊಡ್ತಾ ಇದಾರೆ. ಹಾಗಾಗಿ ನೋಡ್ರಿ ಇಂಟರ್ನೆಟ್ ಆರ್ಕೈವ್ಸ್ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಫಿಸಿಕಲ್ ಲೈಬ್ರರಿ ಯಾವ ತರನಾಗಿ ಕೆಲಸ ಮಾಡ್ತಿದೆಯಲ್ಲ ಅದೇ ತರನಾಗಿ ಏನಪ್ಪಾ ಅಂದ್ರೆ ಒಂದು ಸಮಯಕ್ಕೆ ಒಬ್ಬ ವ್ಯಕ್ತಿಗೆ ಆ ಬುಕ್ ಅನ್ನ ಮಾತ್ರ ಕೊಡ್ತಾ ಇದಾರೆ. ಅಂದ್ರೆ ಅವ್ರ ಅಷ್ಟು ಎಷ್ಟು ಫಿಸಿಕಲ್ ಕಾಪೀಸ್ ಇದೆ. ಈಗ ನೋಡ್ರಿ ಇಂಟರ್ನೆಟ್ ಆರ್ಕೈವ್ಸ್ ಅವ್ರು ಏನಪ್ಪಾ ಅಂದ್ರೆ 6 ಬುಕ್ ಮ್ಯಾಥ್ಸ್ ಅನ್ನ ತೆಗೆದುಕೊಂಡ್ರೆ ಈ 6 ಕಾಪಿ ಮ್ಯಾಥ್ಸ್ 6 ಮ್ಯಾಥ್ಸ್ ಕಾಪೀಸ್ ಏನಪ್ಪಾ ಅಂದ್ರೆ ಡಿಜಿಟಲ್ ಇರುತ್ತೆ. ಈ 6 ಕಾಪೀಸ್ ಅನ್ನ ಮಾತ್ರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಡಿಜಿಟಲ್ ಆಗಿ ಲೆಂಡಿಂಗ್ ಅನ್ನ ಮಾಡ್ತಾರೆ. ಬದಲಾಗಿ ಬೇರೆ ಅಂದ್ರೆ ಈಗ ನೋಡ್ರಿ ಇದು 6 ಇದ್ದಿದ್ದು ಏನಪ್ಪಾ ಅಂದ್ರೆ ನೀವು ಕಾಪಿ ಪೇಸ್ಟ್ ಮಾಡಿ 12 ಮಾಡಬಹುದು. ಈ 12 ಮಾಡಿ ಅವ್ರು ಏನಪ್ಪಾ ಅಂದ್ರೆ ಡಿಜಿಟಲಿ ಲೆಂಡಿಂಗ್ ಮಾಡಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ 6 ಅನ್ನ ಮಾತ್ರ ಅವರು ಲೆಂಡಿಂಗ್ ಅನ್ನ ಮಾಡ್ತಾರೆ. ಇದರ ಜೊತೆಗೆ ನೋಡ್ರಿ ಈ
ನೋಡ್ರಿ ಎಷ್ಟು ಫಿಸಿಕಲ್ ಕಾಪೀಸ್ ಇದೆ ಅನ್ನೋದ್ರ ಬದಲಾಗಿ ಏನಪ್ಪ ಅಂದ್ರೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಐಎಎ ಅವರು ಅಂದ್ರೆ ಇಂಟರ್ನೆಟ್ ಆರ್ಕೈವ್ಸ್ ಅವ್ರು ಏನಪ್ಪ ಅಂದ್ರೆ ತಮ್ದೇ ಒಂದು ಡಿಜಿಟಲೈಸ್ ಕಾಪೀಸ್ ಅನ್ನ ಓನ್ ಮಾಡ್ತಾರೆ. ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ 6 ಬುಕ್ ಇದ್ರೆ 3 ಡಿಜಿಟಲೈಸ್ ಅನ್ನ ಮಾಡ್ತಾರೆ. ಈಗ ನೋಡ್ರಿ ಒಂದು ಅಡಿಷನಲ್ ಕಾಪಿನ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಡಿಜಿಟಲೈಸ್ ಸ್ಟೋರ್ ಮಾಡಿಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಮ್ಯಾಥ್ಸ್ ಬುಕ್ ಇದ್ರೆ ಇದ್ರದ್ ಒಂದು ಅಡಿಷನಲ್ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಪರ್ಪಸ್ ಗೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಸ್ಟೋರ್ ಮಾಡಿಡ್ತಾರೆ, ಬದಲಾಗಿ ಅದನ್ನ ಲೆಂಡಿಂಗ್ ಅನ್ನ ಮಾಡಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಥವಾ ಏಮ್ಸ್ ಅವರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂದ್ರೆ ಐಐಎಸ್ಸಿ ಅವರು, ಅಥವಾ ನ್ಯಾಷನಲ್ ಲಾ ಸ್ಕೂಲ್ ಆಫ್ ದ ಇಂಡಿಯನ್ ಯೂನಿವರ್ಸಿಟಿ ಅವರು, NLSIU ಅವರು ಏನಪ್ಪಾ ಅಂದ್ರೆ ಈ ಒಂದು ಡಿಜಿಟಲೈಸ್ ಪ್ರೊಸೆಸ್ ಗೋಸ್ಕರ ಏನಪ್ಪ ಅಂದ್ರೆ ತಮ್ಮ ಹತ್ರ ಇರುವಂತ 6 ಬುಕ್ಸ್ ಏನಿದೆ, ಎಸ್ಪೆಷಲಿ ಈ 6 ಬುಕ್ಸ್ ಏನಪ್ಪ ಅಂದ್ರೆ ಯಾವ್ದ್ರ ಮೇಲೆ ಇರ್ತಾವ ಅಂದ್ರೆ ಈ ಮೆಡಿಕಲ್ ಮೇಲೆ, ಲಾ ಮೇಲೆ, ಮತ್ತೆ ಇಂಜಿನಿಯರಿಂಗ್ ಮೇಲೆ, ಸೈನ್ಸ್ ಮೇಲೆ ಇರುತ್ತಲ್ಲ, ಇವುಗಳನ್ನ ಕೊಟ್ರೆ ನೋಡ್ರಿ 6 ಫಿಸಿಕಲ್ ಕಾಪೀಸ್ ಅನ್ನ ಕೊಟ್ರೆ ಅಂದ್ರೆ ಈ ಏಮ್ಸ್ ಅವ್ರ 6, ಆಮೇಲೆ ಈ ಲಾ ಯೂನಿವರ್ಸಿಟಿ ಅವ್ರ 6, ಮತ್ತೆ ಸೈನ್ಸ್ ಯೂನಿವರ್ಸಿಟಿ ಅವ್ರ 6 ಬುಕ್ ಅನ್ನ ಕೊಟ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಿಡಿಎಲ್ ಮಾಡೆಲ್ ಒಳಗಡೆ ಏನ್ ಮಾಡ್ತಾರಪ್ಪ ಅಂದ್ರೆ ರೀಡರ್ಸ್ ಏನ್ ಮಾಡ್ಬೋದಪ್ಪ ಅಂದ್ರೆ 3 ಬುಕ್ ಅನ್ನ ಮಾತ್ರ ರೀಡ್ ಮಾಡಬಹುದು. ಈಗ ನೋಡ್ರಿ ಲಾ ಯೂನಿವರ್ಸಿಟಿ ಅವ್ರ 6 ಬುಕ್ ಅನ್ನ ಕೊಟ್ಟಿರ್ತಾರೆ, ಏಮ್ಸ್ ಅವ್ರ 6 ಬುಕ್ ಅನ್ನ ಕೊಟ್ಟಿರ್ತಾರೆ, ಮತ್ತೆ ಸೈನ್ಸ್ ಯೂನಿವರ್ಸಿಟಿ ಅವ್ರ 6 ಬುಕ್ ಅನ್ನ ಕೊಟ್ಟಿರ್ತಾರೆ. ಬಟ್ ಈ ಇಂಟರ್ನೆಟ್ ಆರ್ಕೈವ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಡಿಜಿಟಲ್ ಮಾಡೆಲ್ ಅಲ್ಲಿ ಕೇವಲ 3 ಬುಕ್ ಅನ್ನ ನೀವು ಮಾತ್ರ ಓದಬಹುದು ಅಂತ ಅವರು ಹೇಳ್ತಾರೆ. ಆದ್ರೆ ನೋಡ್ರಿ ಡಿಸಿಷನ್ ಏನಾಗಿದೆ ಈಗ ಅಂದ್ರೆ ಫಾರ್ ರೀಚಿಂಗ್ ಕಾನ್ಸಿಕ್ವೆನ್ಸ್ ಅಂದ್ರೆ ಈಗ ನಮಗೆ ನಿಲುಕಲಾಗದ ಮಟ್ಟಿ ಕಾನ್ಸಿಕ್ವೆನ್ಸ್ ಹೋಗಿದೆ ಅಂತ ಹೇಳ್ತಿದ್ರೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ ಎಲ್ಲಿದೆ ಅಂದ್ರೆ ಸದರ್ನ್ ಡಿಸ್ಟ್ರಿಕ್ಟ್ ಕೋರ್ಟ್ ಆಫ್ ನ್ಯೂಯಾರ್ಕ್ ಏನಿದೆಯಲ್ಲ, ಇವ್ರೇನ್ ಮಾಡಿದ್ರೆ ಅಂದ್ರೆ ಈ ಜಡ್ಜ್ಮೆಂಟ್ ಏನಿದೆಯಲ್ಲ ಇಂಟರ್ನೆಟ್ ಆರ್ಕೈವ್ಸ್ ವಿರುದ್ಧವಾಗಿ ಕೊಟ್ಟಿದ್ದಾರೆ. ಸೊ ನೋಡ್ರಿ ಇಲ್ಲೇನ್ ಹೇಳ್ತಿದ್ರು ಅಂದ್ರೆ ಇಂಟರ್ನೆಟ್ ಆರ್ಕೈವ್ಸ್ ಏನ್ ಮಾಡಿದೆಯಪ್ಪ ಅಂದ್ರೆ ಪಬ್ಲಿಷರ್ ಇರುವಂತ ಕಾಪಿರೈಟ್ ಏನಿದೆಯಲ್ಲ ಆ ಕಾಪಿರೈಟ್ ಏನ್ ಮಾಡಿದೆ ಅಂದ್ರೆ ಉಲ್ಲಂಘನೆಯನ್ನ ಮಾಡಿದೆ. ಹಾಗಾಗಿ ಏನಪ್ಪ ಅಂದ್ರೆ ಇದರ ಆಕ್ಟಿವಿಟೀಸ್ ಏನಿದೆಯಲ್ಲ ಫೇರ್ ಯೂಸ್ ಒಳಗಡೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕಾಪಿರೈಟ್ ಒಳಗಡೆ ನೀವೇನಪ್ಪ ಅಂದ್ರೆ ಫೇರ್ ಯೂಸ್ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಅದನ್ನ ಯೂಸ್ ಮಾಡಿದ್ರೆ ಅನ್ನೋದೇನು ಇರುತ್ತಲ್ಲ ಆ ಕ್ಯಾಟಗರಿ ಒಳಗೆ ಬರಲ್ಲ. ಹಾಗಾಗಿ ಇದೇನಪ್ಪ ಅಂದ್ರೆ ಸಂಪೂರ್ಣವಾಗಿ ಕಾಪಿರೈಟ್ ಹಕ್ಕುಗಳು ಏನಿದೆಯಲ್ಲ ಅದನ್ನ ಉಲ್ಲಂಘನೆ ಮಾಡಿದೆ ಅಂತ ಹೇಳಿ ಏನಪ್ಪ ಅಂದ್ರೆ ಈ ಸದರ್ನ್ ಡಿಸ್ಟ್ರಿಕ್ಟ್ ಕೋರ್ಟ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈಗ ನೋಡ್ರಿ ಅಲ್ಲಿರುವಂತ ಲೈಬ್ರರಿಯನ್ ಜೊತೆ ಮಾತಾಡಿದಾಗ ಸೊ ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ ಫಿಸಿಕಲ್ ಲೆಂಡಿಂಗ್ ಮತ್ತೆ ಡಿಜಿಟಲ್ ಲೆಂಡಿಂಗ್ ಗೆ ಅವ್ರೇನ್ ಹೇಳ್ತಿದಾರೆ ಅಂದ್ರೆ ಸೊ ನೋಡ್ರಿ ಫಿಸಿಕಲ್ ಲೆಂಡಿಂಗ್ ಏನಿದೆಯಲ್ಲ ಈಗ ಏನಾಗ್ತಿದೆ ಅಪ್ಪ ಅಂದ್ರೆ ಜಗತ್ತಿನಾದ್ಯಂತನು ಕೂಡ ಕಮ್ಮಿ ಆಗ್ತಿದೆ. ಅಂದ್ರೆ ಈಗ ಫಿಸಿಕಲ್ ಆಗಿ ಲೈಬ್ರರಿಗೆ ಹೋಗಿ ನಾವೇನಪ್ಪ ಅಂದ್ರೆ ದೈಹಿಕವಾಗಿ ಲೈಬ್ರರಿಗೆ ಹೋಗಿ ಬುಕ್ಸ್ ಅನ್ನ ತಂದು ಓದೋದು ಮತ್ತೆ ಎಕ್ಸ್ಚೇಂಜ್ ಮಾಡುವಂತ ಪ್ರೋಸೆಸ್ ಏನಿದೆ, ಪದ್ಧತಿ ಏನಿದೆಯಲ್ಲ ಅದು ಕಮ್ಮಿನೇ ಆಗ್ತಾ ಹೋಗ್ತಿದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಭಾರತದಲ್ಲಿರುವಂತ ಲೀಡಿಂಗ್ ಯೂನಿವರ್ಸಿಟೀಸ್ ಅಂದ್ರೆ ನೋಡ್ರಿ ಅತ್ಯುತ್ತಮ ಒಂದು ವಿಶ್ವವಿದ್ಯಾಲಯಗಳು ಏನಿದೆಯಲ್ಲ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಈ ತರನಾಗಿ ಫಿಸಿಕಲ್ ಆಗಿ ದೈಹಿಕವಾಗಿ ಹೋಗಿ ಬರೋ ಬುಕ್ಸ್ ಅನ್ನ ಎಕ್ಸ್ಚೇಂಜ್ ಮಾಡುವಂತ ಪದ್ಧತಿ ಏನಾಗ್ತಿದೆ ಅಂದ್ರೆ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ನೋಡ್ರಿ ಇಲ್ಲಿ ಏನ್ ಹೇಳ್ತಿದ್ರೆ ಅಂದ್ರೆ ಫಿಸಿಕಲ್ ಆಗಿ ಬುಕ್ಸ್ ಎಕ್ಸ್ಚೇಂಜ್ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಓದುಗರ ಸಂಖ್ಯೆ ಮತ್ತೆ ಬುಕ್ಸ್ ಓದುವವರ ಸಂಖ್ಯೆ ಕಮ್ಮಿ ಆಗಿದೆ ಮತ್ತೆ ಬುಕ್ಸ್ ಅನ್ನ ಓದ್ತಾ ಇಲ್ಲ ಅಂತಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಪೀಪಲ್ ರೀಡಿಂಗ್ ಹ್ಯಾಬಿಟ್ ಏನಿದೆ ಅದು ಚೇಂಜ್ ಆಗಿದೆ. ಅಂದ್ರೆ ಓದುಗರ ಹವ್ಯಾಸ ಏನಿದೆ ಅಲ್ಲ ಅದು ತುಂಬಾ ಬದಲಾವಣೆ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಏನಾಗುತ್ತೆ ಅಂದ್ರೆ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಫಿಸಿಕಲ್ ಲೈಬ್ರರೀಸ್ ಏನಿದೆಯಲ್ಲ ಇದನ್ನ ಕ್ಲೋಸ್ ಮಾಡಿರೋದ್ರಿಂದ ಏನಾಗುತ್ತೆ ಅಂದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಅವರು ಓದುವ ಹವ್ಯಾಸಗಳನ್ನ ಚೇಂಜ್ ಮಾಡ್ತಾ ಹೋಗ್ತಾರೆ. ಯಾವ ತರನಾಗಿ ಓದುವ ಹವ್ಯಾಸಗಳನ್ನ ಚೇಂಜ್ ಮಾಡ್ತಾರಪ್ಪ ಅಂದ್ರೆ ಪ್ಯಾಂಡಮಿಕ್ ಅಲ್ಲಿ 2 ವರ್ಷ ಸರಾಸರಿಯಾಗಿ ಈ ಗ್ರಂಥಾಲಯಗಳು ಏನಪ್ಪ ಅಂದ್ರೆ ಕ್ಲೋಸ್ ಆಗಿರೋದ್ರಿಂದ ಮುಚ್ಚಿರೋದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ಬಹಳಷ್ಟು ಜನ ಏನಪ್ಪಾ ಅಂದ್ರೆ ಡಿಜಿಟಲ್ ಎಡಿಷನ್ ಗೆ ಸ್ವಿಚ್ ಓವರ್ ಆಗ್ತಾರೆ. ಸೊ ಹಾಗಾಗಿ ನೋಡ್ರಿ ಜನರ ಓದುವ ಹವ್ಯಾಸ ಏನಾಗಿದೆ ಅಂದ್ರೆ ಬುಕ್ಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಡಿವೈಸಸ್ ಆದಂತ ಸ್ಮಾರ್ಟ್ ಫೋನ್ ಮತ್ತೆ ಟ್ಯಾಬ್ಲೆಟ್ಸ್ ಅಲ್ಲಿ ಓದ್ತಾರೆ, ಬದಲಾಗಿ ಫಿಸಿಕಲ್ ಕಾಪೀಸ್ ಅಲ್ಲಿ ಓದೋದಕ್ಕಿಂತ ಏನ್ ಮಾಡ್ತಾರಪ್ಪ ಅಂದ್ರೆ ಈಗ ಟ್ಯಾಬ್ಲೆಟ್ಸ್ ಮತ್ತೆ ಮೊಬೈಲ್ ಫೋನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಸಿಡಿಎಲ್ ಏನಪ್ಪ ಅಂದ್ರೆ ಇದರಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಯಾವ ತರನಾಗಪ್ಪ ಅಂದ್ರೆ ಈಗ ನೋಡ್ರಿ ಸಿಡಿಎಲ್ ಏನ್ ಹೇಳುತ್ತೆ ಅಂದ್ರೆ ಈ ಕಂಟ್ರೋಲ್ ಡಿಜಿಟಲ್ ಎಂಡಿಂಗ್ ಇಂದ ಏನಾಗ್ತಿದೆಯಪ್ಪ ಅಂದ್ರೆ ಏನ್ ಗ್ಯಾಪ್ ಇದೆ, ಯಾವ್ದ್ರ ಮಧ್ಯೆ ಗ್ಯಾಪ್ ಅಂದ್ರೆ ಈಗ ನೋಡ್ರಿ ಶಹರ ಪಟ್ಟಣದವನು ಮತ್ತೆ ಹಳ್ಳಿಯವನ ಮಧ್ಯೆ ಏನ್ ಗ್ಯಾಪ್ ಇದೆ ಅಂದ್ರೆ ಶಹರದವ್ರಿಗೆ ಏನಪ್ಪಾ ಅಂದ್ರೆ ಗ್ರಂಥಾಲಯಗಳ ಸೌಲಭ್ಯ ಚೆನ್ನಾಗಿರುತ್ತೆ, ಅವ್ರು ಹೋಗಿ ಏನ್ ಮಾಡ್ಬೋದು ಅಂದ್ರೆ ಒಳ್ಳೆ ಒಳ್ಳೆ ಪುಸ್ತಕಗಳನ್ನ ಏನ್ ಎಕ್ಸ್ಚೇಂಜ್ ಮಾಡ್ಕೋಬಹುದಲ್ಲ ಅದನ್ನ ಕಮ್ಮಿ ಮಾಡುತ್ತೆ. ಜೊತೆಗೆ ನೋಡ್ರಿ ಪ್ರಿವಿಲೇಜ್ಡ್ ಅಂಡ್ ಅನ್ಪ್ರಿವಿಲೇಜ್ಡ್ ಅಂದ್ರೆ ಈಗ ಶಕ್ತಿ ಇರುವಂತವ್ರು ಶಕ್ತಿ ಇಲ್ಲದೆ ಇರುವಂತವ್ರು, ಅಂದ್ರೆ ನೋಡ್ರಿ ಸವಲತ್ತು ಇರುವಂತವ್ರು ಸವಲತ್ತು ಇಲ್ಲದೆ ಇರುವಂತವ್ರು, ಅಂದ್ರೆ ಕೆಲವ್ರ ಹತ್ರ ಹಣ ಇರುತ್ತೆ ಕೆಲವ್ರ ಹತ್ರ ಹಣ ಇರಲ್ಲ ಅದನ್ನು ಕೂಡ ಇದೇನಪ್ಪ ಅಂದ್ರೆ ಆ ಗ್ಯಾಪ್ ಅನ್ನು ಕೂಡ ಇದು ಫುಲ್ಫಿಲ್ ಮಾಡುತ್ತೆ. ಯಾಕಂದ್ರೆ ಇದು ಉಚಿತವಾಗಿ ಈ ಡಿಜಿಟಲ್ ಲೈಬ್ರರಿಯನ್ನ ಕೊಡ್ತಾ ಇದೆ. ಆಮೇಲೆ ನೋಡ್ರಿ ಇದು ಏನ್ ಮಾಡುತ್ತೆ ಅಂದ್ರೆ ರಿಮೋಟ್ ವಿಲೇಜಸ್ ಅಂದ್ರೆ ತುಂಬಾ ದೂರದಲ್ಲಿರುವಂತ ಹಳ್ಳಿಗಳಲ್ಲಿರುವಂತ ವ್ಯಕ್ತಿ ಕೇವಲ ಇಂಟರ್ನೆಟ್ ಇದ್ರೆ ಸಾಕು ಅವನ್ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಡಿಜಿಟಲ್ ಇಂಟರ್ನೆಟ್ ಆರ್ಕೈವ್ಸ್ ಮೂಲಕ ಏನಪ್ಪಾ ಅಂದ್ರೆ ಡಿಜಿಟಲ್ ಲೈಬ್ರರಿ ಮೂಲಕ ಏನಪ್ಪಾ ಅಂದ್ರೆ ತನಗೆ ಬೇಕಾದಂತ ಪುಸ್ತಕವನ್ನ ಕೊಂಡ್ಕೋಬಹುದು. ಹಾಗಾಗಿ ಇದೇನಪ್ಪ ಅಂದ್ರೆ ಏನು ಸೊಸೈಟಿಯಲ್ಲಿ ಡಿಸ್ಕ್ರಿಮಿನೇಷನ್ಸ್ ಇತ್ತು, ಸಾಮಾಜಿಕ ತಾರತಮ್ಯಗಳಿತ್ತಲ್ಲ ಅದನ್ನ ಕಂಪ್ಲೀಟ್ ಆಗಿ ಇಲ್ಲಿ ಹೋಗಲಾಡಿಸಿದೆ. ಇದ್ರ ಜೊತೆಗೆ ನೋಡ್ರಿ ಸಿಡಿಎಲ್ ಇಂದ ನಮಗೆ ಅಂದ್ರೆ ಕಂಟ್ರೋಲ್ ಡಿಜಿಟಲ್ ಇಂಡಿಂಗ್ ಇನಿಷಿಯೇಟಿವ್ಸ್ ಇಂದ ನೋಡ್ರಿ ಏನಾಗಿದೆ ಅಂದ್ರೆ ಬಹಳಷ್ಟು ಪುಸ್ತಕಗಳು ಏನಪ್ಪ
ಆಮೇಲೆ ನೋಡ್ರಿ ಬಹಳಷ್ಟು ಪುಸ್ತಕಗಳು ಏನಪ್ಪ ಅಂದ್ರೆ ಮಾರುಕಟ್ಟೆಯಿಂದ ಸಿಗ್ತಾ ಇರಲ್ಲ, ಆ ಪುಸ್ತಕಗಳು ಕೂಡ ಆಕ್ಸೆಸ್ ಇರುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಯಾವ ಎಲ್ಲ ಪುಸ್ತಕಗಳು ಡಿಜಿಟಲ್ ಲೈಬ್ರರಿಯಲ್ಲಿ ಸಿಗ್ತಾ ಇಲ್ಲಲ್ಲ, ಅಂದ್ರೆ ಯಾವ ಎಲ್ಲ ಪುಸ್ತಕಗಳು ಏನಪ್ಪ ಅಂದ್ರೆ ಫಿಸಿಕಲ್ ಲೈಬ್ರರಿಯಲ್ಲಿ ಸಿಗ್ತಾ ಇಲ್ಲಲ್ಲ ಅಂತ ಪುಸ್ತಕಗಳು ಸರ್ ಏನಪ್ಪ ಅಂದ್ರೆ ಈಗ ಡಿಜಿಟಲ್ ಲೈಬ್ರರಿಯಲ್ಲಿ ಸಿಗ್ತಾ ಇದೆ. ಇದು ಏನಪ್ಪ ಅಂದ್ರೆ ಡಿಜಿಟಲ್ ಕಂಟ್ರೋಲ್ ಡಿಜಿಟಲ್ ಲೆಂಡಿಂಗ್ ಇದೆ ಏನಪ್ಪ ಅಂದ್ರೆ ಪಾಸಿಟಿವ್ ಆಸ್ಪೆಕ್ಟ್. ಅಂದ್ರೆ ಯಾವ ಪುಸ್ತಕನ ಪ್ರಿಂಟ್ ಆಗ್ತದೆ ಅದೇ ತರ ಬಿಟ್ಟಿದ್ದಾರೆ, ಅಥವಾ ಯಾವ ಪುಸ್ತಕ ಮಾರುಕಟ್ಟೆಯಿಂದ ಹೊರಗಡೆ ಹೋಗಿದೆ, ಮತ್ತೆ ಯಾವ ಪುಸ್ತಕ ಈಗ ಗ್ರಂಥಾಲಯಗಳಲ್ಲಿ ಸಿಗಲಲ್ಲ ಅಂತ ಪುಸ್ತಕಗಳು ಏನಪ್ಪ ಅಂದ್ರೆ ಇಂಟರ್ನೆಟ್ ಆರ್ಕೈವ್ಸ್ ಮೂಲಕ ಸಿಗುತ್ತೆ. ಇದು ಏನಪ್ಪ ಅಂದ್ರೆ ಇದ್ರದ್ದು ಪಾಸಿಟಿವ್ ಆಸ್ಪೆಕ್ಟ್. ಇದ್ರ ಜೊತೆಗೆ ನೋಡ್ರಿ ಸಿಡಿಎಲ್ ಇನಿಷಿಯೇಟಿವ್ಸ್ ಇಂದ ಏನಾಗಿದೆ ಅಂದ್ರೆ ಬಹಳಷ್ಟು ಓದುಗರು ಏನ್ ಮಾಡ್ತಾ ಇದಾರೆ ಅಂದ್ರೆ ಹೆಚ್ಚಿನ ಪುಸ್ತಕವನ್ನ ಓದ್ತಾ ಇದಾರೆ. ಆಮೇಲೆ ನೋಡ್ರಿ ಇದರಿಂದ ಸಾರ್ವಜನಿಕರಿಗೆ ತುಂಬಾ ಅನುಕೂಲಗಳಾಗ್ತಾ ಇದೆ. ಅವ್ರ ಏನಪ್ಪ ಅಂದ್ರೆ ಶಿಕ್ಷಣದಲ್ಲಿ, ರಿಸರ್ಚ್ ಅನ್ವೇಷಣೆಯಲ್ಲಿ, ಮತ್ತೆ ಕಲ್ಚರಲ್ ಪಾರ್ಟಿಸಿಪೇಷನ್ ಅಂದ್ರೆ ಸಾಂಸ್ಕೃತಿಕ ಭಾಗವಹಿಸುವಲ್ಲಿ ಕೂಡ ಏನಪ್ಪ ಅಂದ್ರೆ ಹೆಚ್ಚೆಚ್ಚು ಭಾಗವಹಿಸ್ತಾ ಇದಾರೆ. ಜೊತೆಗೆ ನೋಡ್ರಿ ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ ಫಿಸಿಕಲ್ ಬೆನಿಫಿಟ್ಸ್ ಕೂಡ ಇದಕ್ಕೆ ಜಾಸ್ತಿ ಆಗಿದೆ. ಜೊತೆಗೆ ನೋಡ್ರಿ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ನೀವೇನ್ ಪಬ್ಲಿಕ್ ಬೆನಿಫಿಟ್ಸ್ ಏನ್ ಮಾಡ್ತಾ ಇದ್ರೆ ಅಂದ್ರೆ ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಏನಿದು ಕಂಟ್ರೋಲ್ ಡಿಜಿಟಲ್ ಲೆಂಡಿಂಗ್ ಅನ್ನ ಕೊಡ್ತಿದ್ರಲ್ಲ, ಇದರಿಂದ ನೀವೇನ್ ಮಾಡ್ತಿದ್ರೆ ಅಂದ್ರೆ ಪಬ್ಲಿಷರ್ ಇರುವಂತ ಮಾರ್ಕೆಟ್ ಅನ್ನ ಹಾರ್ಮ್ ಮಾಡ್ತಿದ್ರ ಅಂತ ಹೇಳಿದ್ದಾರೆ. ಆದ್ರೆ ನೋಡ್ರಿ ಅದಕ್ಕೋಸ್ಕರ ನೋಡ್ರಿ ಇಂಟರ್ನೆಟ್ ಆರ್ಕೈವ್ಸ್ ಅವ್ರು ಏನ್ ಮಾಡಿದ್ರೆ ಅಂದ್ರೆ ಕೆಲವೊಂದಿಷ್ಟು ದತ್ತಾಂಶವನ್ನ ಒದಗಿಸಿದ್ದಾರೆ. ಯಾವ ತರ ಅಂತ ದತ್ತಾಂಶವನ್ನು ಒದಗಿಸಿದ್ದಾರೆ ಅಂದ್ರೆ ನೋಡ್ರಿ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಒದಗಿಸಿದ್ದಾರೆ. ಇಲ್ಲೇನಾಗಿದೆ ಅಂದ್ರೆ ಇಂಟರ್ನೆಟ್ ಆರ್ಕೈವ್ ಅವರು ನೋಡ್ರಿ ಈ ಒಂದು ಕಂಟ್ರೋಲ್ ಡಿಜಿಟಲ್ ಲೆಂಡಿಂಗ್ ಅನ್ನು ಕೊಟ್ಟಾಗೂ ಸಹ ಏನಪ್ಪ ಅಂದ್ರೆ ಮಾರುಕಟ್ಟೆಯಲ್ಲಿ ಪಬ್ಲಿಷರ್ಸ್ ಏನಿರುವಂತ ಬುಕ್ಕಿಗಿರುವಂತ ಬೆಲೆ ಇರಬಹುದು, ಅಥವಾ ಬುಕ್ಕಿಗಿರುವಂತ ಬೇಡಿಕೆ ಇರಬಹುದು, ಆ ಬೇಡಿಕೆ ಕಮ್ಮಿ ಆಗಿಲ್ಲ. ಜೊತೆ ಜೊತೆಗೆ ಇದರ ಈ ವರ್ಷನ್ ಏನಿದೆ ಅಂದ್ರೆ ಕಂಟ್ರೋಲ್ ಡಿಜಿಟಲ್ ಲೆಂಡಿಂಗ್ ಫ್ರೀ ಆಗಿದ್ರು ಕೂಡ ಏನಪ್ಪ ಅಂದ್ರೆ ಈ ಒಂದು ಪಬ್ಲಿಷರ್ ಈ ವರ್ಷನ್ಸ್ ಏನಿದೆಲ್ಲ ಅದಕ್ಕೂ ಕೂಡ ಏನಪ್ಪ ಅಂದ್ರೆ ಹೆಚ್ಚಿನ ಬೇಡಿಕೆ ಬಂದಿದೆ. ಅಂದ್ರೆ ಈ ಒಂದು ಕಂಟ್ರೋಲ್ ಡಿಜಿಟಲ್ ಲೆಂಡಿಂಗ್ ಇಂದ ಏನಪ್ಪ ಅಂದ್ರೆ ಈ ಒಂದು ಪಬ್ಲಿಷರ್ಸ್ ಏನಿದ್ದಾರೆ ಅವ್ರಿಗೆ ಯಾವುದೇ ತರನಾದ ಎಫೆಕ್ಟ್ ಆಗಿಲ್ಲ. ಅವರಿಗೆ ಮಾರುಕಟ್ಟೆಯಲ್ಲಿ ಮುಂಚೆ ಎಷ್ಟು ಬೇಡಿಕೆ ಇತ್ತು ಪುಸ್ತಕಗಳಿಗೆ ಅಷ್ಟೇ ಬೇಡಿಕೆ ಇದೆ, ಮತ್ತೆ ಅವರ ಇಂಟರ್ನೆಟ್ ಕಾಪೀಸ್ಗೆ ಎಷ್ಟು ಬೇಡಿಕೆ ಇತ್ತು ಅಷ್ಟೇ ಬೇಡಿಕೆ ಇದೆ ಅಂತೇಳಿ ಅವರು ಕೋರ್ಟ್ ಮುಂದೆ ಈ ಒಂದು ಸಾಕ್ಷ್ಯನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಕೋರ್ಟ್ ಜಜ್ಮೆಂಟ್ ಅನ್ನ ಕೊಡಬೇಕಾದ್ರೆ ಪಬ್ಲಿಕ್ ಬೆನಿಫಿಟ್ಸ್ ಏನಿದೆ, ಸಾರ್ವಜನಿಕ ಸವಲತ್ತುಗಳು ಅಥವಾ ಹಿತಾಸಕ್ತಿಗಳನ್ನ ತೆಗೆದುಕೊಂಡಿಲ್ಲ, ಜಸ್ಟ್ ಏನಪ್ಪ ಅಂದ್ರೆ ಅವರು ಪೊಟೆನ್ಶಿಯಲ್ ಎಕನಾಮಿಕ್ ಲಾಸಸ್ ಅನ್ನ ಮಾತ್ರ ಇಲ್ಲಿ ಕನ್ಸಿಡರೇಷನ್ ಅನ್ನ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಯುಎಸ್ ನ ಸುಪ್ರೀಂ ಕೋರ್ಟ್ ಏನಪ್ಪಾ ಅಂದ್ರೆ ಗೂಗಲ್ LLC ವರ್ಸಸ್ ಒರಾಕಲ್ ಅಮೆರಿಕ ಒಂದು 2021 ಜಜ್ಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಅವ್ರ ಏನ್ ಹೇಳಿದ್ರು ಅಂದ್ರೆ ಯಾವಾಗ ನಾವೇನಪ್ಪಾ ಅಂದ್ರೆ ಈ ತರದ ಪೊಟೆನ್ಶಿಯಲ್ ಮಾರ್ಕೆಟ್ ಎಫೆಕ್ಟ್ಸ್ ಅನ್ನ ಲಾಸ್ ಅನ್ನ ಮೆಜರ್ ಮಾಡ್ತೀವಿ. ಈಗ ನೋಡ್ರಿ ಈಗ ಇವ್ರ ಏನ್ ಹೇಳ್ತಿದ್ರು ಅಂದ್ರೆ ಪಬ್ಲಿಷರ್ಗೆ ಏನ್ ಎಕನಾಮಿಕಲ್ ಲಾಸ್ ಆಗಿದೆ, ಆರ್ಥಿಕತೆ ಲಾಸ್ ಆಗಿದೆಯಲ್ಲ, ಅದನ್ನ ಮೆಜರ್ ಮಾಡ್ತಿರ್ತೀವಲ್ಲ, ಅವಾಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಫೇರ್ ಅನಾಲಿಸಿಸ್ ಕೂಡ ಮಾಡ್ಬೇಕು. ಯಾವ ತರ ಅಂತ ಫೇರ್ ಅನಾಲಿಸಿಸ್ ಮಾಡ್ಬೇಕಪ್ಪ ಅಂದ್ರೆ ಈಗ ನೋಡ್ರಿ ಈ ಒಂದು ಕಾಪಿ ರೈಟ್ ಇಂದ ಏನಪ್ಪಾ ಅಂದ್ರೆ ಪಬ್ಲಿಕ್ ಗೆ ಏನ್ ಆಕ್ಸೆಸ್ ಸಿಕ್ತಿರ್ಲಿಲ್ಲ, ಅದಕ್ಕಿಂತ ಹೆಚ್ಚಿನ ಆಕ್ಸೆಸ್ ಸಿಕ್ಕಿದೆ, ಮತ್ತೆ ಸಾರ್ವಜನಿಕರಿಗೆ ಎಷ್ಟು ಅವಕಾಶಗಳು ಸಿಕ್ಕಿದೆ, ಮತ್ತೆ ಸಾರ್ವಜನಿಕರ ಬೆನಿಫಿಟ್ಸ್ ಎಷ್ಟಾಗಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಸಾರ್ವಜನಿಕರಿಗೆ ಏನ್ ಇದರಿಂದ ಉಪಯೋಗಗಳಾಗಿದೆ ಅದನ್ನ ನಾವು ಹೆಚ್ಚಿನ ಗಮನದಲ್ಲಿ ಇಟ್ಕೋಬೇಕು. ಬದಲಾಗಿ ಏನಪ್ಪ ಅಂದ್ರೆ ಕಾಪಿ ರೈಟರ್ ಪೊಟೆನ್ಶಿಯಲ್ ಏನಪ್ಪ ಅಂದ್ರೆ ಮಾರ್ಕೆಟ್ ಲಾಸ್ ಅಲ್ಲ ಅಂತೇಳಿ US ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ಗೂಗಲ್ LLC ವರ್ಸಸ್ ಒರಾಕಲ್ ಅಮೆರಿಕಾದಲ್ಲಿ ಜಜ್ಮೆಂಟ್ ಹೇಳಿದೆ. ಇದೇ ತರ ನೋಡ್ರಿ ಆತರ ಏನ್ ಹೇಳ್ತಿದ್ರು ಅಂದ್ರೆ ಭಾರತದಲ್ಲಿ ಇನ್ನೂ ಕೂಡ ಏನಪ್ಪಾ ಅಂದ್ರೆ ಕಂಟ್ರೋಲ್ ಡಿಜಿಟಲ್ ಲೆಂಡಿಂಗ್ ಇನಿಷಿಯೇಟಿವ್ ಸ್ಟಾರ್ಟ್ ಆಗಿಲ್ಲ, ಆದ್ರೂ ಕೂಡ ಕೆಲವೊಂದಿಷ್ಟು ವಿಶ್ವವಿದ್ಯಾಲಯಗಳು ಎಸ್ಪೆಷಲಿ ನ್ಯಾಷನಲ್ ಲಾ ಯೂನಿವರ್ಸಿಟಿ ಏನಿದೆಯಲ್ಲ ಇದು ಆಲ್ರೆಡಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಮೇಜರ್ ಡಿಜಿಟಲೈಸೇಷನ್ ಆಕ್ಟಿವಿಟೀಸ್ ನ ತೆಗೆದುಕೊಂಡಿದೆ. ನೋಡ್ರಿ ಭವಿಷ್ಯದಲ್ಲಿ ಕೂಡ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಕಂಟ್ರೋಲ್ ಡಿಜಿಟಲ್ ಲೆಂಡಿಂಗ್ ಕೂಡ ಬರಬಹುದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಒಂದು ಇಂಟರ್ನೆಟ್ ಆರ್ಕೈವ್ಸ್ ಏನು ಒಂದು ಜಜ್ಮೆಂಟ್ ಬಂದಿದೆಯಲ್ಲ ಇದರಿಂದ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ರ್ಯಾಂಪಿಫಿಕೇಶನ್ ಆಗುತ್ತೆ. ಆಮೇಲೆ ಭಾರತ ಮತ್ತೆ ವಿದೇಶದಲ್ಲೂ ಕೂಡ ಏನಪ್ಪಾ ಅಂದ್ರೆ ಕಂಟ್ರೋಲ್ ಡಿಜಿಟಲ್ ಲೆಂಡಿಂಗ್ ಆಕ್ಟಿವಿಟೀಸ್ ಕೂಡ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈಗಿರುವಂತ ಈ ಒಂದು ನ್ಯೂಯಾರ್ಕ್ ಹೈಕೋರ್ಟ್ ನ ಡಿಸ್ಟಿಕ್ ಕೋರ್ಟ್ ಏನಿದೆ, ನ್ಯೂಯಾರ್ಕ್ ನ ಡಿಸ್ಟಿಕ್ ಹೈಕೋರ್ಟ್ ಡಿಸ್ಟಿಕ್ ಕೋರ್ಟ್ ಕೊಟ್ಟಿರುವಂತಹ ಜಜ್ಮೆಂಟ್ ಏನಿದೆಯಲ್ಲ ಇದರಿಂದ ಏನಪ್ಪಾ ಅಂದ್ರೆ ಫಿಸಿಕಲ್ ಲೈಬ್ರರೀಸ್ ಕೂಡ ಏನಾಗುತ್ತೆ ಅಂದ್ರೆ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಅವ್ರೇನ್ ಕಾಪಿರೈಟ್ ಓನರ್ ಅನ್ನ ಪರವಾಗಿ ಜಜ್ಮೆಂಟ್ ಅನ್ನ ಕೊಟ್ಟಿದ್ರಲ್ಲ ಇದರಿಂದ ಫಿಸಿಕಲ್ ಲೈಬ್ರರಿ ಕೂಡ ಏನಪ್ಪಾ ಅಂದ್ರೆ ಎಕ್ಸಿಸ್ಟೆಂಟ್ ಥ್ರೆಟನ್ ಆಗುತ್ತೆ. ಹಾಗಾಗಿ ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಕೇವಲ ಕಾಪಿರೈಟ್ ಓನರ್ಸ್ ಕಡೆ ಮಾತ್ರ ಗಮನವನ್ನು ಹರಿಸಬಾರದು, ಬದಲಾಗಿ ಏನಪ್ಪಾ ಅಂದ್ರೆ ಸಾರ್ವಜನಿಕರ ಹಿತಾಸಕ್ತಿ ಏನಿದೆ, ಬ್ರಾಡರ್ ಪಬ್ಲಿಕ್ ಇಂಟ್ರೆಸ್ಟ್ ಅಂದ್ರೆ ನೋಡ್ರಿ ಸಾರ್ವಜನಿಕರ ಹಿತಾಸಕ್ತಿ ಏನಿದೆಯಲ್ಲ ಅದ್ರ ಕಡೆನೂ ಕೂಡ ಗಮನ ಹರಿಸಬೇಕು. ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಅಬ್ಸರ್ವೇಷನ್ ಏನಿದೆ ಅಬ್ಸರ್ವೇಷನ್ ಅನ್ನ ಮಾಡ್ಬೇಕು. ಜೊತೆಗೆ ನೋಡ್ರಿ ನೆಕ್ಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಕೇವಲ ಕಾಪಿರೈಟೆಡ್ ಕಂಟೆಂಟ್ ಏನಿದೆಯಲ್ಲ ಅದನ್ನ ಪ್ರೊಟೆಕ್ಟ್ ಮಾಡಬಾರದು, ಬದಲಾಗಿ ಆ ಕಾಪಿರೈಟೆಡ್ ಕಂಟೆಂಟ್ ವರ್ಕ್ ಮಾಡಿದಂತ ಯೂಸರ್ಸ್ ಏನಿದ್ದಾರೆ. ಈಗ ನೋಡ್ರಿ ಬುಕ್ ಪಬ್ಲಿಷ್ ಮಾಡಿದವ್ರ ಮಧ್ಯೆ ನಾವು ಜಾಸ್ತಿ ಏನಪ್ಪಾ ಅಂದ್ರೆ ಅದನ್ನ ಯಾವ ತರ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೋಬಾರ್ದು, ಬದಲಾಗಿ ನೋಡ್ರಿ ಕಾಪಿರೈಟೆಡ್ ಬುಕ್ ಅನ್ನ ಯೂಸ್ ಮಾಡುವಂತ ಬಳಕೆದಾರರು ಏನಿದ್ದಾರೆ, ಗ್ರಾಹಕರು ಏನಿದ್ದಾರೆ, ಅವ್ರ ಬಗ್ಗೆ ಕೂಡ ನಾವು ಗಮನ ಹರಿಸ್ಬೇಕು. ಜೊತೆಗೆ ನೋಡ್ರಿ ಹೆಚ್ಚಿನ ಸಾರ್ವಜನಿಕರ ಹಿತಾಸಕ್ತಿಯಲ್ಲಿ ಏನಪ್ಪಾ ಅಂದ್ರೆ ಆ ಬುಕ್ಕಿನ ಬಳಕೆ ಅಥವಾ ಪುಸ್ತಕದ ಬಳಕೆ ಆಗ್ತಿದ್ರೆ ಅದನ್ನ ನಾವೇನ್ ಮಾಡ್ಬೋದು ಅಂದ್ರೆ ಕಂಟ್ರೋಲ್ ಡಿಜಿಟಲ್ ಲೆಂಡಿಂಗ್ ಇನಿಷಿಯೇಟಿವ್ಸ್ ಮೂಲಕ ಏನ್ ಮಾಡ್ಬೋದು ಅಂದ್ರೆ ಸಾರ್ವಜನಿಕರಿಗೆ ಓದಕ್ಕೆ ಬರೆಯಕ್ಕೆ ಮತ್ತೆ ಏನಪ್ಪಾ ಅಂದ್ರೆ ಅಧ್ಯಯನ ಮಾಡಕ್ಕೆ
ಅವಕಾಶಗಳನ್ನ ಮಾಡಿಕೊಡಬಹುದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.